ब्रह्मणे नमः। समस्त शुद्ध ब्रह्म स्वरूप ಪೂಜ್ಯಪಾದರಲ್ಲಿ ಅನಂತ ಪ್ರಣಾಮಗಳು. ಶ್ರೀಮನ್ ನಿಜಗುಣ ಬೋಧಾಮೃತ 73ನೇ ವಿಷಯಾಂಕ, ಡಾಕ್ಟರ್ ಪಿ ಎಂ ಸಿದ್ದಯ್ಯನವರ ಕೃತಿ ಧೈರ್ಯದಿಂದ ನೀತಿ ಮಾರ್ಗದಲ್ಲಿ ನಡೆ ಅದೇ ಚಂದ. ನೀತಿ ಮಾರ್ಗದಲ್ಲಿ ನಡೆಯುವುದಕ್ಕ ಧೈರ್ಯ ಬೇಕು. ಧೈರ್ಯ ಇಲ್ಲ ಅಂದ್ರೆ ನೀತಿ ಮಾರ್ಗದಲ್ಲಿ ನಡಿಲಿಕ್ಕಾಗಲ್ಲ. ಅದು ಒಂದು ಹೇಳಿತನ, ಅದರಿಂದ ಒಳ್ಳೆ ರಿಸಲ್ಟ್ ಸಿಗಂಗಿಲ್ಲ ಜೀವನದಲ್ಲಿ ಅನ್ನೋದು ಹೇಳ್ತಾರೆ. ತಲ್ಲಣಿಸದೆ ನೀತಿಯಲ್ಲಿರ್ಬುದೇ ಚಂದಮ್ಮ. ತಲ್ಲಣಿಸದೆ ಏನೇನು ಭಯಪಡಲಾರದೆ ನಿರ್ಭಿಡೆಯಿಂದ ಏನೋಬೇಕು, ನೀತಿಯಲ್ಲಿರ್ಬುದೇ ಚಂದ. ಅದಕ್ಕೆ ಇಲ್ಲಿ ಕೆಲವೊಂದು ಶಬ್ದಗಳ ಅರ್ಥ ತಿಳ್ಕೋಬೇಕು. ಧಾರ್ಮಿಕತೆ, ನೈತಿಕತೆ ಮತ್ತ ಆಧ್ಯಾತ್ಮಿಕತೆ ಅಂತ ಹಿಂಗೆಲ್ಲ ಶಬ್ದಗಳು ಬಳಸ್ತಾರ. ಧಾರ್ಮಿಕತೆ ಅಂದ್ರೇನು, ನೈತಿಕತೆ ಅಂದ್ರೇನು, ಆಧ್ಯಾತ್ಮಿಕತೆ ಅಂದ್ರೇನು, ಇವೆಲ್ಲ ಬಿಡಿಸಿ ಬಿಡಿಸಿ ಹೇಳಕ್ ಬರ್ಬೇಕು. ಧರ್ಮ ಅಂದ್ರೆ ಏನು ಅನ್ನೋದು ಹೇಳಿ ಆಯ್ತು. ಆಧ್ಯಾತ್ಮ ಅಂತೂ ನಡೆದವ. ಸರ್ವತ್ರ ಒಬ್ಬನೇ ಒಬ್ಬ ಬ್ರಹ್ಮನನ್ನ ಕಾಣುವುದು, ಅನುಭವಿಸುವುದು ಆಧ್ಯಾತ್ಮಿಕತೆ. ಇಲ್ಲಿ ನೈತಿಕತೆ, ನೀತಿ ಕ್ರಿಯಾಚರ್ಯ ಸ್ಥಳ ಅಂತೇಳಿ ಒಂದು ನಿಜಗುಣ ಶಿವಯೋಗಿಗಳ ಕೈವಲ್ಯ ಪದ್ಧತಿ ಒಳಗದ ಎಲ್ಲ ನೈತಿಕತೆ ಅದರೊಳಗೆ ಇದೆ. ಅದರದು ಒಂದು ಪದ್ಯ ಕೈವಲ್ಯ ಪದ್ಧತಿ ನೀತಿ ಕ್ರಿಯಾಚರ್ಯ ಸ್ಥಳದ 15ನೇ ಪದ್ಯದೊಳಗೆ ಬರದ. ಏನು? ಅಹಿಂಸೆ, ಸತ್ಯ, ನ್ಯಾಯ ಮುಂತಾದ ನೀತಿಗಳಿಂದ ಬಾಳುವವನಿಗೆ ಕೆಲವು ಸಾರಿ ನಾನಾ ತರದ ಕಷ್ಟಗಳು ಬರುವುದು ಸಹಜ. ನೀತಿ ಅಂದ್ರೆ ಒಂದು ಪಾಲಿಸಿ, ನೀತಿ ಅಂದ್ರೆ ಒಂದು ಪಾಲಿಸಿ. ಏನಪ್ಪ ನಿಮಗ ಏನು ಬೇಕು ಅದನ್ನ ನೀವು ಸಮಾಜಕ್ಕೆ ಕೊಟ್ಟು ತಗೋಬೇಕು. ನಿಮಗೇನು ಬೇಡ ಅದು ಸಮಾಜಕ್ಕೆ ಕೊಡುವಂತಿಲ್ಲ. ನಿಮಗ ಎಲ್ಲರದು ಪ್ರೀತಿ ಬೇಕಾಗಿತ್ತಂದ್ರೆ ನೀವು ಸಮಾಜಕ್ಕೆ ಮೊದಲು ನೀವು ಪ್ರೀತಿಯನ್ನ ಹಂಚಬೇಕು, ನೀವು ಬಿತ್ತಬೇಕು. ಬಿತ್ತಿದಾಗ ಅದು ಸಮಾಜ ನಿಮಗೆ ಪ್ರೀತಿ ಮಾಡ. ನೀವು ಬಿತ್ತಲಾರ್ದೆ ಬೆಳೆ ತೆಗಿಬೇಕಂದ್ರೆ ಈ ನೀತಿ ಒಳಗೆ ಸಾಧ್ಯ ಇಲ್ಲ. ನಿಮ್ಗೆ ಯಾರು ಏನು ಅನ್ನಬಾರದು ಅಂದ್ರೆ ನೀವು ಯಾರಿಗೆ ಏನು ಅನ್ನಬಾರದು. ಇದು ಪಾಲಿಸಿ. ಇವೆಲ್ಲ ಒಂದ್ ರೀತಿ ನೀವು ಹೆಂಗಿರ್ತೀರಿ ಹಾಗೆ ಸಮಾಜ ಎನ್ನುವ ಕನ್ನಡಿ ಒಳಗೆ ನಿಮ್ಮ ಮುಖ ಕಾಣ್ತಿರ್ತದೆ. ನಾವೇನ್ ಮಾಡ್ತೀವಿ, ಮುಖ ನಮ್ಮದು ಬಗ್ಗೆ ಕೆಟ್ಟ ಮಾತಾಡ್ತಾರ ಅಂತಂದ್ರೆ ನಾವು ನಮ್ಗೆ ಯಾರು ಬೈತಾರ ಅವ್ರನ್ನ ನಾವು ಕೆಟ್ಟವ್ರಂದ್ಲಕ್ ಹೋಗ್ತೀವಿ. ಆಕ್ಚುಲ್ ನಮ್ಮ ಮುಖ ಹೆಂಗ ಅವ್ರಿಗೆ ಕಂಡದ ಹಂಗ ಅವರು ನಮಗ ನಮ್ ಬಗ್ಗೆ ಹೇಳ್ತಿರ್ತಾರ. ಸಮಾಜ ಅನ್ನೋದು ಒಂದು ಕನ್ನಡಿ. ಆ ಕನ್ನಡಿ ಒಳಗ ನಿಮ್ಮ ಮುಖ ನೋಡ್ಕೋರಿ, ಹೆಂಗದ ಜಗತ್ತಿನೊಳಗ ನಿಮ್ ಬಗ್ಗೆ ಏನ್ ಅಭಿಪ್ರಾಯ ಅದ, ಜನರ ಹೃದಯದಲ್ಲಿ ನಿಮ್ಮ ಬಗ್ಗೆ ಏನ್ ಅಭಿಪ್ರಾಯ ಅದ ಅಂತ ತಿಳ್ಕೊಳ್ಳೋದು. ಕನ್ನಡಿ ಮುಂದ ಗಂಟೆ ಗಟ್ಲೆ ಕೂತು ಏ ಮೇಕಪ್ ಮಾಡ್ಕೊಂಡು ಚಂದ ಮಾಡ್ಕೊಂಡ್ರೆ ಅದು ಚಂದ ಅಲ್ಲ. ಸಮಾಜದಲ್ಲಿ ಎಲ್ಲಾ ಜನರ ಹೃದಯದಲ್ಲಿ
ನಿಮ್ಮ ಬಗ್ಗೆ ಒಳ್ಳೆ ಭಾವನೆ ಇಟ್ಟುಕೊಂಡು ನಿಮ್ಮನ್ನ ಪ್ರೀತಿಯಿಂದ ನೋಡುವಂತೆ ಆದರೆ ಅದು ನಿಜವಾದ ಮೇಕಪ್. ಆ ರೀತಿ ಮೇಕಪ್ ಮಾಡ್ಕೋಬೇಕು. ಅದಕ್ಕೆ ಅಹಿಂಸೆ, ಸತ್ಯ, ನ್ಯಾಯ ಮುಂತಾದ ಇದು ಕಳಬೇಡ, ಕೊಲಬೇಡ, ಉಜಿಯ ನುಡಿಯಲು ಬೇಡ, ಈ ವಚನ ಅದಲ್ಲ, ಇದೆಲ್ಲ ನೈತಿಕತೆ ವಚನ. ಇದು ನಿಮ್ ವಸ್ತುಗಳು ಯಾರು ಕಳು ಮಾಡಬಾರ್ದು ಅಂತಂದ್ರ ನೀವು ಯಾರ ವಸ್ತುಗಳನ್ನ ಕಳು ಮಾಡಬಾರದು. ನಿಮಗ್ ಯಾರು ಹಿಂಸೆ ಕೊಡಬಾರ್ದು ಅಂದ್ರೆ ನೀವು ಯಾರಿಗೆ ಹಿಂಸೆ ಕೊಡುವಂತಾಗಬಾರದು. ಈ ರೀತಿ ಎಚ್ಚರಿಕೆಯಿಂದ ಇರೋದಕ್ಕೇನದಂತ ನಾವ್ ಏನ್ ಬಿತ್ತಿರ್ತೀವಿ ಅದೇ ಬೆಳೆ ನಮಗೆ ಸಿಗುತ್ತದ. ಅದಕ್ಕ ನಾವು ಒಂದು ನೀತಿ ಮಾರ್ಗದಲ್ಲಿ ಜೀವನ ಮಾಡಬೇಕು ಅಂತ ನ್ಯಾಯ, ನೀತಿ, ಸತ್ಯ ಮುಂತಾದ ನೀತಿಗಳಿಂದ ಬಾಳುವವನಿಗೆ ಕೆಲವು ಸಾರಿ ನಾನಾ ರೀತಿ ಕಷ್ಟಗಳು ಬರುವುದು ಸಹಜ. ಅದಕ್ಕೊಂದು ಪಾಲಿಸಿ ಮಾಡಿಕೊಂಡು ನಡಿಬೇಕನ್ನಂತವ್ರಿಗೆ ಕಷ್ಟ ಬಹಳ ಬರ್ತದೆ. ನೀತಿವಂತನನ್ನು ದುರಾತ್ಮರು ಬಯ್ಯುತ್ತಾರೆ, ಹಂಗಿಸುತ್ತಾರೆ, ಹೆದರಿಸುತ್ತಾರೆ, ನಿಂದಿಸುತ್ತಾರೆ, ವಿರೋಧ ಮಾಡುತ್ತಾರೆ, ಕಷ್ಟಗಳನ್ನು ಕೊಡುತ್ತಾರೆ, ಪ್ರಾಣ ಭಯವನ್ನು ಒಡ್ಡುತ್ತಾರೆ, ಮುಳ್ಳಿನ ಕಿರೀಟವನ್ನು ತೊಡಿಸುತ್ತಾರೆ. ಎಷ್ಟು ನೀವು ಸುಧಾರಣೆ ಮಾಡ್ಬೇಕಂತ ಮಾಡಿದ್ರು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಪಲಾಯನ ಮಾಡಿಸ್ತಾರೆ. ಊರು ಬಿಡಿಸ್ತೀನಿ ಅಂತಾರ. ಸ್ವಲ್ಪ ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಇವ ಇಲ್ಲಿ ಇದ್ದರು ಬರಬಾರಲ್ಲ, ಇವನಿಗೆ ಊರು ಬಿಡಿಸ್ಬಿಡಮೋ ಅಂತಾರ. ಅಂತ ದುರಾತ್ಮರು ಇರ್ತಾರ. ಅಂತಲ್ಲಿ ಏನ್ ಮಾಡ್ಬೇಕು? ಧೈರ್ಯ ಮಾಡ್ಬೇಕು, ಧೈರ್ಯ ಮಾಡ್ಬೇಕು ಅಂತ ಹೇಳ್ತಾರ. ಎರಡು ಸ್ಟೆಪ್. ಒಂದನೇ ಸ್ಟೆಪ್ ಧೈರ್ಯ ಮಾಡ್ಬೇಕು. ಧೈರ್ಯ ಮಾಡಿ ನೀವ್ ಏನ್ ಮಾಡ್ತಾ ಇದ್ರು ಅದು ವರ್ಕೌಟ್ ಆಗ್ತದ ಇಲ್ಲ ನೋಡ್ಬೇಕು. ವರ್ಕೌಟ್ ಆಗ್ಲಿಲ್ಲ ಅಂತಂದ್ರೆ ಧೈರ್ಯ ಮಾಡಬಾರ್ದು, ಏನು ಮಾಡಬಾರ್ದು. ಆ ಜಾಗ ತ್ಯಾಗ ಮಾಡ್ಬೇಕು, ಪ್ಲೇಸ್ ಚೇಂಜ್ ಮಾಡಿಬಿಡ್ಬೇಕು ಅಷ್ಟೇ. 99% ದುರಾತ್ಮರೇ ತುಂಬಿದಾಗ ಏನ್ ಮಾಡ್ತೀರಿ? ಒಬ್ಬ ಆತ್ಮ ಒಂದು 99% ಭಕ್ತನೆ ತಿರುಗುವವರ ಜಗತ್ತಿನಾಗ ಒಬ್ಬನು ಚಡ್ಡಿ ಹಾಕೊಂಡು ತಿರುಗಾಡ್ತಾನಂತಂದ್ರ ಹೆಂಗ ಸಾಧ್ಯ ಆಗ್ತದ? ಹಿಂಗಾಗಿ ನಾವು ಆ ಜಾಗವನ್ನ ಅಂತಿಮ ನಿರ್ಣಯ ಏನ್ ತಗೋಬೇಕು, ಇಲ್ಲಿ ಇರೋದು ಯೋಗ್ಯ ಅಲ್ಲ ಅಂತೇಳಿ ಜಾಗ ಚೇಂಜ್ ಮಾಡ್ಬೇಕು. ಆ ಜಾಗ ಚೇಂಜ್ ಒಂದೇ ಸಲಕ್ಕೆ ತಗೋಬಾರ್ದು ನಿರ್ಣಯ. ಮೊದಲ ಧೈರ್ಯವಾಗಿ ಅಲ್ಲಿ ಸಮಸ್ಯೆಗಳನ್ನ ಎದುರಿಸುವಂತ ಕೆಲಸ ಮಾಡ್ಬೇಕು. ಅದಕ್ಕೆ ಇಲ್ಲೇನ್ ಹೇಳ್ರೆ, ಫಸ್ಟ್ ಸ್ಟೆಪ್ ಹೇಳ್ಯಾರ ಏನು? ಧೈರ್ಯ ಮಾಡು. ಜನ ಬೈತಾರ, ಹಂಗಿಸ್ತಾರ, ಎದುರಿಸ್ತಾರ, ನಿಂದಿಸ್ತಾರ, ವಿರೋಧ ಮಾಡ್ತಾರ, ಕಷ್ಟ ಕೊಡ್ತಾರ, ಪ್ರಾಣ ಭಯ ಓಡ್ತಾರ. ಆದಾಗ್ಯೂ ಅವನು ತಲ್ಲಣಿಸದೆ, ಧೈರ್ಯಗೆಡದೆ, ಶಾಂತಿ, ತಾಳ್ಮೆ, ವಿವೇಕಗಳಿಂದ ಮನದಲ್ಲಿ ಭಗವಂತನನ್ನು ನೆನೆಯುತ್ತಾ ನೀತಿ ಮಾರ್ಗದಲ್ಲಿ ಮುಂದೆ ಸಾಗಬೇಕು. ಅದೇ ನಿಜ ಸುಖದ ಮಾರ್ಗ. ಇದೇ ನೀತಿ ಮಾರ್ಗ, ಧರ್ಮ ಮಾರ್ಗ ಅಂತೇಳಿ ಚಲೋ ನಡಿಬೇಕಂದ್ರ ಈ ಮಾರ್ಗದಲ್ಲಿ ನಡೆಯುವವರಿಗೆ ಜಗತ್ತು ಸುಮ್ಮನೆ ಬಿಟ್ಟದೇನು? ಸಿದ್ಧಾರೂಢರಿಗೆ ಸುಮ್ಮನೆ ಬಿಡ್ಲಿಲ್ಲ, ಪೈಗಂಬರ್ ಅವ್ರಿಗೆ ಸುಮ್ಮನೆ ಬಿಡ್ಲಿಲ್ಲ, ಕ್ರಿಸ್ತಗ ಸುಮ್ಮನೆ ಬಿಡ್ಲಿಲ್ಲ, ಬಸವಾಗ ಸುಮ್ಮನೆ ಬಿಡ್ಲಿಲ್ಲ, ಬುದ್ಧಗ ಸುಮ್ಮನೆ ಬಿಡ್ಲಿಲ್ಲ, ಮಹಾವೀರಗ ಸುಮ್ಮನೆ ಬಿಡ್ಲಿಲ್ಲ, ಗುರುನಾನಕ್ಕ ಸುಮ್ಮನೆ ಬಿಡ್ಲಿಲ್ಲ. ಯಾರು ಚೆನ್ನಾಗಿ ಅದರ, ಯಾರು ಒಳ್ಳೆ ಮಾರ್ಗದಾಗ ನಡೀಲಕ್ಕ ಪ್ರಯತ್ನ ಮಾಡ್ಲಿಕ್ಕತ್ತಾರ ಧೈರ್ಯವಾಗಿ, ಅವರಿಗೆ ದುಷ್ಟರು ಕಾಟ ಶುರು ಆಗ್ಬಿಡ್ತಾರೆ. ಆದರೂ ಧೈರ್ಯವಾಗಿರ್ಬೇಕು. ಏನಾಗ್ತದ ಅಂದ್ರ ಸತ್ಯಕ್ಕೆ ಸಾವಿಲ್ಲ ಸರಿ, ಆದರೆ ಸತ್ಯಕ್ಕೆ ಸಾವಿಲ್ಲ ಅಂತ ಎಲ್ಲರೂ ಹೇಳ್ತಾರ, ಆದರೆ ಸತ್ಯಕ್ಕೆ ರೋಗವಿಲ್ಲ, ಸತ್ಯ ನರಳುವುದಿಲ್ಲ ಅಂತ ಯಾರು ಹೇಳಿಲ್ಲ. ಸತ್ಯಕ್ಕ ಭಯಂಕರ ರೋಗಗಳದ, ಆ ರೋಗಗಳಿಂದ ಅದು ನರಳುತ್ತದ, ಆದರೆ ಸಾಯಂಗಿಲ್ಲ ಅಷ್ಟೇ. ಆದರೆ ಈ ಮಿಥ್ಯಕ್ಕ ರೋಗಗಳಿಲ್ಲ, ಅದಕ್ಕೆ ಅದು ಉಬ್ಬಿ ಉಬ್ಬಿ ಕೊಬ್ಬುತ್ತದ, ಆದರೆ ಅದು ಒಂದು ದಿನ ಸತ್ತೋಗ್ತದೆ. ಅದಕ್ಕೆ ಸತ್ಯಕ್ಕೂ ಮಿಥ್ಯಕ್ಕ ಇರೋ ವ್ಯತ್ಯಾಸ ಏನು? ಮಿಥ್ಯಕ್ಕ ರೋಗನೇ ಇಲ್ಲ, ಅದು ದಿನದಿಂದ ದಿನಕ್ಕೆ ಇನ್ನೊಂದಿಟ್ಟು ಆರೋಗ್ಯವಂತಾಗಿ ಮೆರಿತದ. ಮೆರೆದ್ರು ಅದೇನದ? ಶಾಶ್ವತ ಇಲ್ಲ, ಅದು ಒಂದಿನ ಸತ್ತ. ಅದರ ಸತ್ಯ ಏನದ? ವಿಪರೀತ ರೋಗಗಳವ ಅದಕ್ಕೆ.
ಅದು ನೆರಳುತ್ತದ, ಆದ್ರೆ ಸಾಯಂಗಿಲ್ಲ, ಅದು ಹಂಗೇ ಇರ್ತದ, ಸತ್ಯ ಇರ್ತದ. ಹಿಂಗಾಗಿ ನಾವು ಧೈರ್ಯದಿಂದ ಆ ಸನ್ಮಾರ್ಗದಲ್ಲಿ ನಡಿಬೇಕು ಅಂತ ಹೇಳ್ತಾರೆ. ಮನದಲ್ಲಿ ಭಗವಂತನನ್ನ ನೆನೆಯುತ್ತ, ಮನಸ್ಸಿನಾಗ ಪರಮಾತ್ಮನನ್ನ ನೆನೆಯುತ್ತ ನೀತಿ ಮಾರ್ಗದಲ್ಲಿ ಮುಂದೆ ಮುಂದೆ ಸಾಗಬೇಕು. ಅದೇ ನಿಜ ಸುಖದ ಮಾರ್ಗ. ಭಗವಂತನು ಮೆಚ್ಚುವ ಮಾರ್ಗ. ಸತ್ಪುರುಷರು ಮಾರ್ಗ. ಆದ್ದರಿಂದ ಯೋಗ್ಯರ ಆಲೋಚನೆಗಳಿಗೆ ಹಾಕಬಾರದು, ಅವುಗಳನ್ನ ಪರಿಗಣಿಸಬಾರದು, ಅವುಗಳನ್ನ ಗಂಭೀರವಾಗಿ ಪರಿಗಣಿಸಿ ಅವೇ ದೊಡ್ಡ ಮಾಡ್ಕೊಂಡು ಕುಂದ್ರಬಾರ್ದು. ನಿಮ್ಗೆ ಯಾರೇ ಏನಾರ ಅಂದ್ರು, ನಿಮ್ಗೆ ಯಾರೇ ಏನಾರೇ ಮಾಡಿದ್ರು, ಅವರು ಸತ್ಪುರುಷರಾದರೋ ದುಷ್ಟರಾದರೋ ನೋಡ್ಬೇಕು. ಮತ್ತೆ ದುಷ್ಟರಿದ್ರ ಅವ್ರ ಕೆಲಸ ಅವ್ರು ಮಾಡಿರ್ತಾರ. ಆ ಒಂದು ಪ್ರಸಂಗವನ್ನ ದೊಡ್ಡದು ಮಾಡ್ಕೊಂಡು ಅಯ್ಯೋ ಹಿಂಗಾಯ್ತು ಹಿಂಗಂದ್ರ ಮತ್ತ ಅವ್ರ ಹಂಗದಾರ ಅಂತಾರ. ಅವ್ರ ನ್ಯಾಚುರಲ್ ಆಗಿ ಅವ್ರ ಮಾತಾಡದೇ ಅಂತವಿರ್ತಾವ, ಅವ್ರ ಮಾಡೋ ಕೆಲ್ಸನೇ ಅಂತವಿರ್ತಾವ. ಅದ್ರೊಳಗ ನಮಗೊಂದು ಸೀರಿಯಲ್ ನಂಬರ್ ಬಂದಿರ ನಂಬರ್ ಎತ್ತಿರ್ತದ ನಮ್ದಷ್ಟೇ. ಅದಕ್ಕ ಅಷ್ಟು ಮಹತ್ವ ಕೊಡಬಾರ್ದು. ಯಾರಾದ್ರೂ ಸತ್ಪುರುಷರು, ಸಂತರು, ಮಹಾತ್ಮರು ಏನಾದ್ರೂ ನಿಮ್ಮ ಬಗ್ಗೆ ಟೀಕೆ ಮಾಡಿದ್ರೆ, ಏನಾದ್ರೂ ಬೈದ್ರೆ, ಏನಾದ್ರೂ ಅಂದ್ರೆ, ಅದ್ರೊಳಗೆ ಎಜುಕೇಶನ್ ಇರ್ತದ, ನಿಮ್ಮನ್ನ ಸುಧಾರಣೆ ಮಾಡ್ಬೇಕಂತ ಇರ್ತದ. ನಿಮ್ಮ ಬಗ್ಗೆ ದ್ವೇಷ ಇರಂಗಿಲ್ಲ. ಅದಕ್ಕ ನಿಮ್ಮ ಬಗ್ಗೆ ದ್ವೇಷ ಇಲ್ಲದೆ ನಿಮ್ಮ ಬಗ್ಗೆ ಪ್ರೀತಿಯಿಂದ ಅವರು ಕಟುವಾಗಿ ಹೇಳಿರ್ಬೋದು, ಮೃದುವಾಗಿ ಹೇಳಿರ್ಬೋದು, ನಮ್ ಒಳ್ಳೆಯದು ಕೇಳ್ಯಾರ ಅಂತ ತಿಳ್ಕೋಬೇಕು. ಯಾರು ಹೇಳಿದ್ರೆ ಸತ್ಪುರುಷರು, ಸಾಧು ಸಂತರು, ಮಹಾತ್ಮರು ಹೇಳಿದ್ರೆ ಅದನ್ನ ಪರಿಗಣಿಸ್ಬೇಕು. ಅಯೋಗ್ಯರು, ದುಷ್ಟರು ಅವ್ರು ಏನಾರೇ ಮಾಡಿದ್ರಂತಂದ್ರ ಅದನ್ನ ಬಹಳ ದೊಡ್ಡ ಪರಿಗಣನೆ ತಗೋಬಾರದು. ಅವ್ರು ಹೆಂಗದಾರ, ಅವ್ರು ತಮ್ಮ ಸ್ವಭಾವಕ್ಕೆ ತಕ್ಕಂತೆ ನಡ್ಕೊಂಡಾರ, ನಾವು ಅವ್ರ ಸಮೀಪ ಹೋಗಿದ್ದು ನಮ್ದೇ ತಪ್ಪಾಗ್ಯದ, ಅದಕ್ಕೆ ದುಷ್ಟರಿಂದ ದೂರ ಇರಬೇಕು ಅಂತ ಇರ್ತಾರ. ಒಂದ್ಸಾರಿ ಅವ್ರು ಮಾಡದೇ ಅದೇ, ಅವ್ರ ಕೆಲ್ಸನೇ ಅದೇ, ಅವ್ರ ಸ್ವಭಾವನೇ ಅದೇ. ಯಾರು ಬಂದ್ರು ಅದು ಒಂದ್ ಹಿಟ್ಟಿನ ಗಿರಣಿ ಇದ್ದಂಗ, ಜ್ವಾಳ ಹಾಕ್ರಿ, ಗೋಧಿ ಯಾರು ಹಾಕ್ರಿ, ಏನ್ ಹಾಕಿದ್ರು ಕುಟ್ಟಿ ಪುಡಿ ಮಾಡದೇ ಒಂದ್ ಕೆಲ್ಸ ಅದು. ಅದರಂಗ ಅವ್ರಿಗೆ ಅವರು ಇವ್ರು ಅಂತ ಏನ್ ಇಲ್ಲ ಇಲ್ಲ, ಅವರಲ್ಲಿ ಇರದೇ ದುಷ್ಟ ಗುಣ. ಆ ದುಷ್ಟ ಬುದ್ಧಿನೇ ಅವ್ರು ವ್ಯಕ್ತ ಕೊಡಿಸ್ತಿರ್ತಾರೆ. ನೋಡಕ್ಕಿಲ್ಲ ಯಾರ ಬಗ್ಗೆ ಯಾರು ಎಂತವ್ರು ಅಂತ ತಿಳ್ಕೊಳಂಗಿಲ್ಲ, ತಮ್ಮದೇ ಆದ ಒಂದು ಕೆಟ್ಟ ಪ್ರವೃತ್ತಿ ಇದು ಮಾಡ್ತಿರ್ತಾರೆ. ಅದಕ್ಕೆ ಒಂದು ದೃಷ್ಟಾಂತ ಕೊಡ್ತಾರ, ಏನಪ್ಪಾ ಅಂದ್ರೆ ಒಂದ್ ದೊಡ್ಡ ಒಂದು ನದಿ ಸ್ನಾನಕ್ಕಂತ ಹೋಗ್ತಿರ್ತಾನ ಸಂತ, ಅಲ್ಲೇನಾಗ್ಬಿಡ್ತದ ಗಾಳಿ ಬಿರುಗಾಳಿ ಬೀಸಿ ಎಲ್ಲ ಕಸ ಸೈಡ್ ನದಿ ದಂಡೆಗಿರುವಂತ ಕಸ, ಸ್ಟೆಪ್ ಮೇಲೆ ಇರುವಂತ ಕಸ ಎಲ್ಲ ಓಟು ಹೋಗಿ ನೀರಾಗ ಬಿದ್ದ್ಬಿಡ್ತದೆ. ನೀರಾಗ ಬೀಳೋದ್ರ ಜೊತೆಗೆ ಏನಾಗ್ಬಿಡ್ತದ, ಒಂದು ಜೀವಿ ಸಹಿತ ಆ ಕಸದ ಸಂಗಟ ಸಾರಾರ ಹೇಳ್ಕೊಂಡು ನೀರಾಗ ಹಾಕಿಬಿಡ್ತದೆ ಗಾಳಿ. ಅದು ಏನಪ್ಪ ಚೇಳು ಇರ್ತದೆ, ಚಲೋ ಚೇಳು ಸುಮ್ ಸೈಡ್ಗೆ ಹಿಂಗ್ ಹೋಗ್ತಿರ್ತದ, ಅದು ಹೋಗಾಗಿದ ಗಾಳಿಯಲ್ಲಿ ಬೀಸಿ ಆ ಕಸದ ಸಂಗಟ ಹೋಗಿ ನೀರಾಗ ಬಿದ್ದ. ಈ ಸಂತಗ ಅಯ್ಯೋ ಈ ಜೋಳ ಇದ್ರಾಗ ಬಿದ್ದು ನೀರಾಗ ಮನೆಗೆ ಸಾಯ್ತದಲ್ಲ, ಇದಕ್ಕೆ ಹೆಂಗ್ ಮಾಡ್ಬೇಕು ಅಂತ ಸುತ್ತಮುತ್ತ ಅನಗಾಗ್ತಾನ ನೋಡ್ತಾನ. ಏನಾರ ಒಂದ್ ಕಟ್ಗಿ ಕಡ್ಡಿ ಕಸ ರಟ್ಟು ಕಾಗದ ಏನಾರ ಸಿಗ್ತದೆ ನೋಡೋಣ. ಏನ್ ಬದುಕ ಏನೇನು ಇಲ್ಲ, ಒಂದ್ ಧೂಳಿನ ಕಣ ಸಹಿತ ಅಲ್ಲಿಲ್ಲ, ಎಲ್ಲ ಒಟ್ಟು ನೀರ್ ಪಾಲಾಗಿ ಹರ್ಕೊಂಡು ಹೋಗ್ಬಿಟ್ಟ ನೀರಾಗ ಬಿದ್ಬಿಟ್ಟ ಗಾಳಿಗೆ ಕಾರಣ. ಅದಕ್ಕೆ ಏನ್ ಮಾಡ್ಬೇಕು, ಇದು ಸಾಯ್ತದಲ್ಲ, ಒಂದ್ ಹೆಜ್ಜೆ ಮುಂದಿಡ್ಲಕ್ ಆಗ್ತಾ ಇಲ್ಲ. ಜೀವ ಕಾರುಣ್ಯ ಸಂತನಲ್ಲಿ ಅಂತ ಪರಿ ಕೆಲಸ ಮಾಡ್ಲಿಕ್ಕತ್ತದ, ಅವನಿದ್ರೆ ಹ್ಯಾಂಗರ ಮಾಡಿ ಇದನ್ನ ಜೀವಂತ ಉಳಿಸ್ಬೇಕಂತೇಳಿ ಆ ಚೇಳನ್ನ ಏನ್ ಮಾಡಕತ್ತಾನ, ತನ್ನ ಬೆರಳಿನಿಂದ ಎತ್ತಿ ಮ್ಯಾಲ ಇಡಬೇಕಂತಾನ. ಅದು ಸುಮ್ನೆ ಬಿಡ್ತದ, ಚೇಳು ಬೆರಳಿನಿಂದ ಟಚ್ ಮಾಡಿದ್ರ ಅದು ಕೈಗೆ ಪಟ್ಟ ತೊಡಿತು, ಹೊಡೆದ್ರ ಹಾ ಅಂತಾನ. ಆ ಅಂದು ಕೈಯಿಂದ ಅದು ಚೇಳು ತೆಳಗ್ ಬೀಳ್ತದ, ಹೊಡಿತದ
ಕೈ ಇಂದ ಕೆಳಗ್ ಬೀಳ್ತದ, ಕೆಳಗ್ ಬಿದ್ಮೇಲೆ ಅವ ಬಿಡ್ತಾನ? ಬಿಡಂಗಿಲ್ಲ, ಇಲ್ಲ ಇಲ್ಲ, ಮತ್ತೆ ಅದನ್ನ ಬದುಕಿಸ್ಬೇಕತ್ತ, ಮತ್ತೆ ಬೆರಳು ಹಾಕ್ಲಿಕ್ಕತ್ತಾನ, ಮತ್ತೆ ಹೊಡಿಲಿಕ್ಕತ್ತದ, ಮತ್ತೆ ಬೆರಳು ಹಾಕ್ಲಿಕ್ಕತ್ತಾನ, ಮತ್ತೆ ಹೊಡಿಲಿಕ್ಕತ್ತದ. ಅದ್ರಾಗ ಒಬ್ಬ ನಿಮ್ಮಂತ ಜೆಂಟಲ್ಮನ್ ಬಂದ್ಬಿಡ್ತಾನ, ಏ ಮಹಾತ್ಮ ಏನ್ ನಡೆಸಿದ ನೀನು? ಅದು ಜೋಳ, ಅದು ಅದು ಜೋಳ, ಅದು ಒಂದು ದುಷ್ಟ ಪ್ರಾಣಿ. ಅದು ಏನಪ್ಪ ಅಂತಂದ್ರೆ ವಿಷ ಜಂತು, ದುಷ್ಟ ಪ್ರಾಣಿ ಅಲ್ಲ ಜೋಳ, ದುಷ್ಟ ಪ್ರಾಣಿ ಅಲ್ಲ. ಯಾವ ಯಾವ 84 ಲಕ್ಷ ಜೀವರಾಶಿ ಒಳಗ ಮನುಷ್ಯ ಒಬ್ಬನೇ ದುಷ್ಟ ಪ್ರಾಣಿ? ಉಳಿದ ಯಾವ ಪ್ರಾಣಿಗಳು ದುಷ್ಟ ಪ್ರಾಣಿಗಳಲ್ಲವೇ ಅಲ್ಲ, ಇದು ಪಕ್ಕ ತಿಳ್ಕೊಂಡ್ಬಿಡ್ರಿ. ದುಷ್ಟ ಪ್ರಾಣಿಗಳಲ್ಲವು. ಅವು ಏನ್ ಮಾಡಿದ್ರು, ತಮ್ಮ ಆಹಾರಕ್ಕಾಗಿ ಏನಾರ ಬ್ಯಾಟಿ ಆಡ್ತವೆ ಹೊರತು ಹೊಟ್ಟೆ ತುಂಬಿದ ಮೇಲೆ ಅವದ್ರೊಳಗ ಏನೇನು ದುಷ್ಟತನ ಇಲ್ಲನೇ ಇಲ್ಲ. ಮನುಷ್ಯ ಒಬ್ಬನೇ ಅಂತ ಹೊಲಸ್ ಬುದ್ಧಿ ಇರೋ ಅಲ್ಲೇನದ, ಅದು ವಿಷ ಜಂತು, ಅದ್ರ ಕೊಂಡಿ ಒಳಗ ವಿಷ ಅದ. ನೀನು ಹಂಗೆ ಜೋಳ ಕಚ್ಚಲಕತ್ತದ, ಕುಟುಕ್ಲಕತ್ತದ, ನೀ ನೋಡಿದ್ರೆ ಅದನ್ನ ಹಿಂಗ್ ಮಾಡಕತ್ತಿಲ್ಲಪ್ಪ, ಬಿಟ್ಟು ಬಿಡಕಡೆ. ಅದಕ್ಕ ಸಂತ ಮಹಾತ್ಮ ಏನ್ ಹೇಳ್ತಾನಂದ್ರೆ, ಅದು ದುಷ್ಟ ಪ್ರಾಣಿ ಅಂದ್ರ ಸಾರಿ, ಅದು ವಿಷ ಜಂತು ಅನ್ನೋದು ನನಗ ಗೊತ್ತದ, ಅದು ಕೊಡುತ್ತದ ಅನ್ನೋದು ಗೊತ್ತದ, ಮತ್ತ ಅದಕ್ಕ ಡಿಸ್ಟರ್ಬ್ ಮಾಡಿದ್ರೆ ಅದು ಕುಡುತ್ತದ ಗೊತ್ತದ. ಅದು ತನ್ನ ಕೆಲ್ಸ ತಾನು ಮಾಡ್ಲಿಕ್ಕತ್ತದ, ಆದ್ರೆ ನನ್ನ ಕೆಲ್ಸ ನಾನು ಮಾಡ್ಲಿಕ್ಕತ್ತೀನಿ ಅಂತ. ಯಾರ್ಯಾರ ಸ್ವಭಾವಗಳು ಏನೇನದವ, ಅವ್ರವ್ರ ಸ್ವಭಾವಗಳಿಗೆ ತಕ್ಕಂತೆ ಅವ್ರ ಕೆಲ್ಸ ಮಾಡ್ತಿರ್ತಾರ, ನಮ್ ಸ್ವಭಾವಕ್ಕೆ ತಕ್ಕಂತೆ ನಮ್ ಕೆಲ್ಸ ನಾವು ಮಾಡ್ತಿರ್ಬೇಕು. ನಮ್ ಸ್ವಭಾವ ಏನು? ನೈತಿಕತೆ, ಧಾರ್ಮಿಕತೆ, ಸಾಮಾಜಿಕತೆ, ಇವುಗಳನ್ನು ಒಳಗೊಂಡಂತ ನೈತಿಕತೆ, ಧಾರ್ಮಿಕತೆ, ಸಾಮಾಜಿಕತೆ ಇಲ್ಲ ಆಧ್ಯಾತ್ಮಿಕತೆ, ನೈತಿಕತೆ, ಧಾರ್ಮಿಕತೆ, ಆಧ್ಯಾತ್ಮಿಕತೆಯನ್ನು ಒಳಗೊಂಡಂತ ಸಾಮಾಜಿಕತೆ ಅನ್ರಿ ನಾಗರಿಕತೆ. ನಾಗರಿಕರಲ್ಲಿ ಎರಡು ರೀತಿ, ನೀತಿ ಧರ್ಮ ಆಧ್ಯಾತ್ಮ ರಹಿತ ನಾಗರಿಕರು, ನೀತಿ ಧರ್ಮ ಆಧ್ಯಾತ್ಮ ಸಹಿತ ನಾಗರಿಕರು ಅಂತಿರ್ತಾರ. ನೋಡ್ಬೇಕು ಭಾರಿ ಚಲೋ ಬಂದಿರ್ತಾರ, ಬಹಳ ಶಿಸ್ತು, ಭಾರಿ ಶ್ರೀಮಂತ, ಭಾರಿ ಭಾರಿ ಜೋರ್ ಕಾಣ್ತಿರ್ತಾರ. ಅದು ಏನಿರ್ತದ, ಖಾಲಿ ಡಬ್ಬ. ಅದ್ರೊಳಗೆ ನೀತಿನೂ ಇಲ್ಲ, ಧರ್ಮನೂ ಇಲ್ಲ, ನ್ಯಾಯನೂ ಇಲ್ಲ, ಆಧ್ಯಾತ್ಮನೂ ಇಲ್ಲ. ಸುಮ್ಮನೆ ಕತ್ತೆ ದುಡ್ದಂಗ್ ಹುಡುಗ ಜಕ್ಕಿ ಗಳಿಸಿ ಮಜಾ ಮಾಡ್ತಿರ್ತಾರ. ಅದು ಕೆಲ್ಸಕ್ ಬರ್ಲಾರ್ದ ನಾಗರಿಕತೆ, ಕೆಲ್ಸಕ್ ಬರ್ಲಾರ್ ನಂಬರ್ ಒನ್ ಶ್ರೀಮಂತಿಕತೆ. ಅವ್ರೊಳಗ ಧರ್ಮ, ನೀತಿ, ಆಧ್ಯಾತ್ಮ ಇದ್ರೆ ಮಾತ್ರ ಅದು ಸುಗಂಧ ಭರಿತ ಪುಷ್ಪ. ಧರ್ಮ, ನೀತಿ, ಆಧ್ಯಾತ್ಮಿಕತೆ ಇರ್ಲಿಲ್ಲ ಅಂತಂದ್ರೆ ನಿರ್ಗಂಧ ಪುಷ್ಪ. ಬೇಕಾದಷ್ಟು ಶ್ರೀಮಂತಿಕೆ ಇರ್ಲಿ, ಬೇಕಾದಷ್ಟು ಬಡತನ ಇರ್ಲಿ, ಒಳಗೇನಿರ್ಬೇಕು, ಧಾರ್ಮಿಕತೆ, ನೈತಿಕತೆ, ಆಧ್ಯಾತ್ಮಿಕತೆ ಇರ್ಬೇಕು. ಅದನ್ನ ಬಿಟ್ಟು ಬೇರೆ ಏನ್ ಗಳಿಸಿದ್ರು ಅದು ಬರೇ ಭೌತಿಕ ಬದುಕು ಅಷ್ಟೇ. ಅದಕ್ಕೆ ಧೈರ್ಯ ಅನ್ನೋದು ಬಹಳ ಮುಖ್ಯ. ಫಸ್ಟ್ ಸ್ಟಾರ್ಟ್ ಆಗದೆ ಸಮಸ್ಯೆ ಭಯದಿಂದ ಚಾಲು ಆಗ್ತದೆ. ಏನಾದ್ರೂ ಒಂದು ಸ್ಟೆಪ್ ಮುಂದಿಡ್ಬೇಕಾದ್ರ ಏನಾಗ್ತದೋ ಏನೋ, ಯಾರು ಏನಂತಾರೋ ಏನೋ, ಹ್ಯಾಂಗೋ ಏನೋ, ಬರೀ ಇಂಥ ಅಳುಕು, ಇಂಥ ಭಯಗಳೇ. ಯಾವಾಗ ನೀವು ಮಾಡ್ತಾ ಇರೋ ಕೆಲಸ ಪರ್ಫೆಕ್ಟ್ ಅದ, ಸರಿಯಾಗದ, ಸತ್ಯದ ಮಾರ್ಗದಾಗದ, ಧರ್ಮದ ಮಾರ್ಗದಾಗದ, ನೀತಿ ಮಾರ್ಗದಾಗದ, ಆಧ್ಯಾತ್ಮಿಕ ಮಾರ್ಗದಾಗದ ಅಂತ ನಿಮಗೆ ಕನ್ಫರ್ಮ್ ಆದ್ಮೇಲೆ ಭಯ ಯಾಕೆ ಕೊಡ್ಬೇಕು? ನಿರ್ಭೀತರಾಗಿ ಅದ್ರ ಬಗ್ಗೆ ಸ್ಟೆಪ್ಸ್ ತಗೋಬೇಕು. ಅಂಜ ಕೆಲ್ಸನೇ ಇಲ್ಲ ಮನಸ್ಸಿಗೆ, ಅಂಜಬೇಡ ಅಂತ ಹೇಳುವಂತ ಕೆಲ್ಸ ನೀವು ಮಾಡಂಗೇ ಇಲ್ಲ. ಅಂಜದಕ್ಕೆ ಅಂಜಿದ್ರೆ ಅಂಜಿಸ್ತಾರ ನೋಡ್, ಅಂಜಲಿಲ್ಲ ಅಂತಂದ್ರೆ ಅಂಜಂಗಿಲ್ಲ. ನೀವು ಅಂಜದಿರಿ, ಅಂಜಿಸೋರು ಬಹಳ ಮಂದಿ ಅದಾರ. ನೀವು ಅಂಜಂಗಿಲ್ಲ ಅಂತ ಗೊತ್ತಾಯ್ತಂದ್ರೆ ನಿಮ್ ಸಮೀಪಕ್ಕೆ ಬರಂಗಿಲ್ಲ ಅಂಜಿಸೋರು, ಧೈರ್ಯವಾಗಿದ್ರೆ ಅಂತಂದ್ರೆ. ಅದಕ್ಕೆ ಭಯ ಅನ್ನೋದು ಬಹಳ ನಿಮ್ಮ ಕೆಲಸಗಳು ಫೇಲ್ ಆಗೋದಕ್ಕೆ ಕಾರಣ ಆಗ್ತವ. ಮೊದಲ ಭಯ ಪಡೋದಕ್ ಬಿಡ್ರಿ, ನಿರ್ಭೀತ
ಸಿದ್ಧರಾಗ್ರಿ, ಧೈರ್ಯವಂತರಾಗ್ರಿ. ಇದು ಬಹಳ ಮುಖ್ಯ. ನೀವು ಧೈರ್ಯ, ಮನಸ್ಸಿಗೆ ಒಂದು ಕ್ಷಣ ಸಮಸ್ಯೆ ಬಂದಾಗ ಒಂದು ಕ್ಷಣ ಫಸ್ಟ್ ಕ್ಷಣನೇ, ಏ ಇಲ್ಲಿ ನಾನು ಅಂಜಬಾರದು, ಫಸ್ಟ್ ಅಂದ್ರೆ 50% ನಿಮ್ಮ ಪ್ರಾಬ್ಲಮ್ 50% ಸಾಲ್ವ್ ಆಗ. ಸೆಕೆಂಡ್, ಇನ್ನು ಒಂದು ಹೆಜ್ಜೆ ಮುಂದಿಟ್ರಿ, ಅದಕ್ಕೆ ಸಂಬಂಧಪಟ್ಟಂತೆ ಧೈರ್ಯವಾದ ಮಾತುಗಳನ್ನು ಆಡ್ಲಕತ್ರಿ ಅಂತಂದ್ರ ಇನ್ನೇನ್ ಉಳಿದಿರ್ತದ 50% ಅಂದ್ರೆ 25% ಸಾಲ್ವ್ ಆಗ್ತದೆ. ಮಾತಾಡಿದ್ರೆ ಏನಾಗ್ಬಿಡ್ತದ ಅದು 25% ಇಳಿದ್ಬಿಡ್ತದೆ ಧೈರ್ಯವಾಗಿ ಮಾತನಾಡಿದ್ರೆ. ಮಾತನಾಡೋದ್ರಕ್ಕಿಂತ ಇನ್ನು ಅದಕ್ಕೆ ಸೂಕ್ತ ಕ್ರಮ ತಗೊಂಡ್ಬಿಟ್ರೆ ಅಂದ್ರೆ 100% ಸಾಕು ಧೈರ್ಯವಾಗಿ. ಬಟ್ ನಿಮ್ಮ ಮಾತು, ಕೃತಿ, ಆಲೋಚನೆಗಳು ನಿಯಂತ್ರಣದಲ್ಲಿರ್ಬೇಕು. ಒಂದು ಕೆಟ್ಟ ಶಬ್ದ, ಒಂದು ಕೆಟ್ಟ ಆಲೋಚನೆ, ಒಂದು ಕೆಟ್ಟ ಭಾವನೆ, ಏನೇನು ಇರಬಾರ್ದು. ಎಲ್ಲ ಕಲ್ಯಾಣಕಾರಿ ಮಾತು, ಕಲ್ಯಾಣಕಾರಿ ಆಲೋಚನೆ, ಕಲ್ಯಾಣಕಾರಿ ಭಾವನೆ, ಕಲ್ಯಾಣಕಾರಿ ಕೃತಿಗಳೇ ನಿಂಬಲ್ಲಿರ್ಬೇಕು. ಯಾರಾದರೂ ಏನಾರ ಅಂದ ಕೂಡ್ಲೇನೆ ಮುಖ ಸಣ್ಣಾಗದು, ಕಣ್ಣ ನೀರು ಬರೋದು, ಒಂಥರ ಕಂಪನ ನಡುಗದು, ಅಂಜದು, ಏನಾಗ್ತದೋ ಏನೋ, ಹೆಂಗಾಗ್ತದ ಏನೋ, ಏನು ನೀವು ತಪ್ಪೆ ಮಾಡ್ಲಾರ್ದೆ ಯಾಕೆ ಅಂಜ್ಬೇಕು, ಅವನಿಗಾರ ಯಾಕೆ ಅಂಜ್ಬೇಕು, ಭಯ ಪಡೋ ಪ್ರಶ್ನೆನೇ ಇಲ್ಲ. ಏನಾದರೂ ತಪ್ಪು ಮಾಡಿದ್ರೆ ಅಲ್ಲಿನೂ ಅಂಜದ ಕೆಲಸ ಇಲ್ಲ. ಅದು ತಪ್ಪಾಗಿದ್ರ ಬಗ್ಗೆ ನಾವು ವಿಶ್ಲೇಷಣೆ ಮಾಡ್ಕೊಂಡು, ಹೌದು ನನ್ನಿಂದ ಇಂಥ ತಪ್ಪಾಗ್ಯದ, ಇಂಥದ್ರಿಂದ ನನ್ನ ನಮ್ಮವರಿಗೆ ಹಿಂಗೊಂದು ಡ್ಯಾಮೇಜ್ ಆಗ್ಯದ, ಆ ಡ್ಯಾಮೇಜಿಗೆ ನಾವು ಸಾಂತ್ವನ ಹೇಳ್ಬೇಕು, ಮತ್ತೆ ಸಮಸ್ಯೆ ಏನಾಗ್ಯದ ಅದನ್ನ ಪರಿಹಾರ ಮಾಡುವುದಕ್ಕ ಒಂದಿಷ್ಟು ನಮ್ಮ ಕೈಲಾದಂತ ಪ್ರಯತ್ನ ಮಾಡಬೇಕು. ಅಂಜ ಕೆಲಸ ಏನದ ಇದ್ರೊಳಗ, ಅಂಜಿಕಿದ ಏನು ಕೆಲಸನೇ ಇಲ್ಲ ಇದಕ್ಕೆ ಅನ್ನೋದು. ಕರೆಯದೆ ಬರುವವನ ಕರೆದ ಕೆರವಿನಿಂದ ಒಡಿ ಅಂದ ಸರ್ವಜ್ಞ ಅಂದ್ರೆ ಇದು ಅಂಜಿಕಿ. ಪ್ರತಿ ಸಲ ನೀವು ಕರೀಲಾರ್ದೆ ಬರ್ತಿರ್ತದೆ, ನೀವು ಕರೆದೇ ಇಲ್ಲ ಅದ್ ತಾನೇ ಬರ್ತದೆ. ಅದನ್ನ ಚಪ್ಪಲಿ ತೊಗೊಂಡ್ ಹಾಕ್ಬೇಕಂತ, ಭಯ ಬಂತು ಅಂದ್ರೆ ಚಪ್ಪಲಿ ತೊಗೊಂಡ್ ಹಾಕ್ಬೇಕು, ಬಹಳ ಹುಷಾರ್ ಇರ್ಬೇಕಂತ. ಆದ್ರೆ ಭಯ ಇರಬಾರ್ದಂತಲ್ಲ, ಭಯ ಇರ್ಬೇಕಂತ ಹೇಳ್ತಾರೆ ಬಸವಣ್ಣ. ಎದ್ರ ಬಗ್ಗೆ ಭಯ ಇರ್ಬೇಕಂದ್ರೆ, ಅರಿವ ಹಾವಿಗಂಜೆ, ಉರಿವ ಕೊಳ್ಳಿಗಂಜೆ. ಎಂತದಕ್ಕೂ ನಾನು ಅಂಜಂಗಿಲ್ಲಪ್ಪ, ಎದಕ್ಕೆ ಅಂಜ್ತೀನಿ ಅಂದ್ರೆ, ಪರಧನ ಪರಸ್ತ್ರೀ ಎಂಬ ಜೂಬಿಗಂಜುವೆ ಕೂಡಲ ಸಂಗಮ ದೇವ ಅಂತ. ಪರಸ್ತ್ರೀ ಪರಧನ ಇಂಥವ್ ಏನದವಲ್ಲ ಅವು, ಹೆಂಗಪ್ಪ ಜೂಬ್ ಅಂದ್ರೆ ಕಂಬಳಿ ಹುಳ ಅಂತ, ಅವದ್ರ ಮೈ ತುಂಬ ಮುಳಿರ್ತಾವ ಅಂತ. ಆ ರೀತಿಯಾದಂತ ಒಂದು ಸಮಸ್ಯೆಗಳು ನನಗೆ ಉಂಟಾದವು ಅಂದ್ರೆ ಅವುದ್ರ ಬಗ್ಗೆ ಅಂಜಿಕೆ ಬರ್ತದೆ ಹೊರತು ನಾನೀ ನಾರಿಗೂ ಅಂಜೆ ಅಂತ. ಎಷ್ಟು ವಚನದಾಗ ಬರ್ತಾರೆ, ಆ ನೀವು ಅಂಜಲ್ಲ, ನಾನೇ ಒಳ್ಳೆ ಮಾರ್ಗದಾಗ ಇದ್ದದ್ನ ಯಾವ ನಿಗರ ಯಾಕೆ ಅಂದಲಿ ಅಂತ. ಅದಕ್ಕೆ ಧೈರ್ಯ, ನಾವು ಧರ್ಮ ಮಾರ್ಗ ನೀತಿ ಮಾರ್ಗದಲ್ಲಿ ಮಾತನಾಡುವಾಗ ಒಂದು ಸಣ್ಣ ಶಬ್ದ ನೀವು ರಾಂಗ್ ಮಾತಾಡಿದ್ರೆ ಅಂದ್ರೆ ಅದೇ ಮಾತು ಹಿಡ್ಕೊಂಡು ನಿಮಗೆ ಉಲ್ಟ ಬೀಳ್ತಾರ. ಅದಕ್ಕೆ ತಪ್ಪು ಮಾತಾಡ್ಲಾರ್ದಂಗ, ಶಬ್ದಗಳು ಕೆಟ್ಟ ಶಬ್ದ ಬಳಸಲಾರ್ದಂಗೆ ಚಲೋ ಶಬ್ದಗಳ ಮೂಲಕನೇ ಆ ಸಮಸ್ಯೆ ಬಗೆಹರಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಚಲೋ ಭಾವನೆ, ಚಲೋ ಆಲೋಚನೆ. ಅವರು ಕಷ್ಟದಾಗ ಅದಾರ, ಅವರಿಗೆ ಕಷ್ಟದಿಂದ ಪಾರ್ ಮಾಡಬೇಕು. ದುಷ್ಟರಿದ್ರು ಸಹಿತ ಅದು ಅವ್ರ ಕಷ್ಟ. ಅದು ದುಷ್ಟರಂದ್ರೆ ಅವ್ರ ಏನದೇನು, ಅವರು ಅವ್ರದ್ದೇನು ದೊಡ್ಡ ಕಲ್ಯಾಣಕಾರಿ ಪೋಸ್ಟ್ನಾಗ ಇಲ್ಲ, ಅವರು ಕಷ್ಟದಾಗ ಅದಾರ. ಅವ್ರು ದುಷ್ಟತನದಾಗ ಅದಾರ, ಕಷ್ಟದಾಗ ಅದಾರ, ಬುದ್ಧಿಗೇಡಿತನ ಮೂರ್ಖತನ ಎಂಬುವ ಕಷ್ಟದೊಳಗದಾರ. ಅದರಿಂದ ನಾವು ಅವರನ್ನ ಪಾರ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಅದಕ್ಕೆ ನಾವು ಧೈರ್ಯ ಮಾಡಬೇಕು. ಅದ್ರ ಅಂಗುಲಿ ಮಾಲ ಅನ್ಕಿಂತ ದೊಡ್ಡ ಉದಾಹರಣೆ ಮತ್ತೆ ಯಾವುದು ಇಲ್ಲ. ಅಂಗುಲಿ ಮಾಲನಂತ ದುಷ್ಟ ಮೂರ್ಖ ಅವನಲ್ಲಿರೋಂತ ಅವಗುಣಗಳು ಎಂತವಿದ್ದರು ಸಹಿತ ಅವುಗಳನ್ನೆಲ್ಲ ಧೈರ್ಯ ಮಾಡಿ ಬುದ್ಧ ಯಾವ ರೀತಿ ಆತನಿಗೆ ಪರಿವರ್ತನೆ ಮಾಡಿ
ಬುದ್ಧನನ್ನಾಗಿಸಿದನು. ಅದೇ ರೀತಿ ನಾವು ಸಹಿತ ಏನ್ ಮಾಡ್ಬೇಕು, ಇನ್ನೊಬ್ಬರ ಪರಿವರ್ತನೆ ಸೆಕೆಂಡರಿ ಮಾತು, ನಮ್ಮೊಳಗೆ ನಾವು ಪರಿವರ್ತನೆ ಮಾಡ್ಕೊಳ್ಳಕ್ನು ಧೈರ್ಯವಾಗಿದ್ದು ಒಳ್ಳೆ ಪರಿವರ್ತನೆ ಮಾರ್ಗದಲ್ಲಿ ಇದ್ದು ನಾವು ನಮ್ಮ 15 ಶಿಷ್ಯರಾದವರು 5 ಅಂತಃಕರಣ, 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ ಇವುಗಳನ್ನ ಪರಿವರ್ತನೆ ಮಾಡಿ ಧೈರ್ಯವಾಗಿ ಚೆನ್ನಾಗಿ ಇಟ್ಕೋಬೇಕನ್ನಂತ ಪ್ರಯತ್ನ ಮಾಡಬೇಕು. ನೀತಿ ಮಾರ್ಗದಲ್ಲಿ ನಡಿ, ಧೈರ್ಯವಾಗಿ ನಡಿ ಅಂತ ಅದು ಒಂದು ವಿಷಯ ಅಂಕ. ಈಗ ಸ್ತ್ರೀ ವಿಚಾರ ಚಂದ್ರೋದಯ, ಪಂಡಿತ್ ಪೀತಾಂಬರ್ಜಿ ಅವರ ಕೃತಿ. ಈ ಒಂದು ಸೂಕ್ಷ್ಮ ಶರೀರ, ಇದರ ದೃಷ್ಟ ನಾನು ಅಂಥೇಳಿ, ಈ ಸೂಕ್ಷ್ಮ ಶರೀರದ ಬಗ್ಗೆ ಇನ್ನೂ ಏನಾದರೂ ದೃಷ್ಟಾಂತ ಅದಾವೇನು ಹೇಳ್ರಿ ಅಂತ ಶಿಷ್ಯ ಕೇಳ್ತಾ ಇದ್ದಾನೆ. ಗುರುಗಳು ಇನ್ನ ಒಂದು ದೃಷ್ಟಾಂತ ಕೊಡ್ತಾ ಇದ್ದಾರೆ. ನಿನ್ನೆ ಹೇಳಿ ಆಗಿದೆ, ಒಂದು ಮಡಿಕೆ ಘಟ ಇದೆ, ಅದಕ್ಕೆ 5 ಛಿದ್ರಗಳು ಇವೆ, 5 ಹೋಲ್ ಅದಾವ, 5 ರಂಧ್ರಗಳದಾವ. ಆ ಘಟದೊಳಗೆ ಪ್ರಣತೆ ಎಣ್ಣೆ ಬತ್ತಿ ದೀಪ ಎಲ್ಲ ಉರಿಯುತ್ತಿದೆ, ಒಳಗೊಂದು ದೀಪ ಅಂತ. ಈ 5 ರಂಧ್ರಗಳಿಂದ ಕೂಡಿದ ಒಂದು ಘಟದೊಳಗೆ ಒಂದು ಪಣತೆ ಇದೆ, ಅದು ಎಣ್ಣೆ ಬತ್ತಿಗಳಿಂದ ಕೂಡಿದ ಪ್ರಣತೆ ಇದೆ, ದೀಪ ಉರಿಯುತ್ತಿದೆ. ಆ ದೀಪವು ಘಟದ ಒಳಗಿರುವ ಭಾಗವನ್ನ ಮತ್ತು ಚಿತ್ರಗಳೆಲ್ಲವನ್ನು ಪ್ರಕಾಶಿಸುತ್ತಿದೆ. ಒಳಗ ಒಂದು ದೀಪ ಅದ, ಏನೇನ್ ಮಾಡ್ಲಿಕ್ಕತ್ತದಂದ್ರ ಒಳಗಿರೋ ದೀಪ ಹಿಂಗ್ ಹಣಿಕೆ ಹಾಕಿ ನೋಡಿದ್ರೆ ಘಟದ ಒಳಮೈ ಏನದ ಒಳಗಿನ ಭಾಗವನ್ನು ಪ್ರಕಾಶಿಸುತ್ತಿದೆ, ಮತ್ತ ಅಲ್ಲಿ ಪಣತಿ ಅದ, ಆ ಪಣತೆಯನ್ನು ಪ್ರಕಾಶಿಸುತ್ತಿದೆ. ಪ್ರಣತಿ ಒಳಗೆ ಎಣ್ಣೆ ಇದೆ, ಎಣ್ಣೆಯನ್ನು ಪ್ರಕಾಶಿಸುತ್ತಿದೆ ಆ ದೀಪ. ಮತ್ತೇನ್ ಮಾಡ್ತದ, ಆ ಬತ್ತಿಯನ್ನು ಪ್ರಕಾಶಿಸುತ್ತಿದೆ, ಬತ್ತಿನೂ ಕಾಣ್ಲಿಕ್ಕತ್ತದ. ಮತ್ತೆ ತನ್ನ ಬಗ್ಗೆ ತಾನು ಸ್ವತಃ ಪ್ರಕಾಶಿಸುತ್ತಿದೆ, ನಾನು ಜ್ಯೋತಿ ಇದ್ದೇನೆ ಅಂತಲೂ ಅದು ಹೇಳ್ತಾ ಇದೆ. ಈ ರೀತಿ ಛಿದ್ರಗಳೆಲ್ಲವನ್ನು ಪ್ರಕಾಶಿಸುತ್ತಿದೆ ಮತ್ತು ಪ್ರಣತೆಯನ್ನು ಪ್ರಕಾಶಿಸುತ್ತಿದೆ, ಎಣ್ಣೆಯನ್ನು ಪ್ರಕಾಶಿಸುತ್ತಿದೆ, ಬತ್ತಿಯನ್ನು ಪ್ರಕಾಶಿಸುತ್ತಿದೆ, ಘಟದ ಒಳಗಿರುವ ಅವಯವಗಳನ್ನು ಪ್ರಕಾಶಿಸುತ್ತಿದೆ. ಬತ್ತಿನೇನಾದ್ರೆ ಮಡಿಕೆ ಒಳಗೆ ಇದ್ದು ಅಂದ್ರೆ ಅವುಗಳಲ್ಲಿ ಪ್ರಕಾಶಿಸುತ್ತಿದೆ, ಘಟದ ಛಿದ್ರಗಳೆಲ್ಲವನ್ನು ಪ್ರಕಾಶಿಸುತ್ತಿದೆ. ಅಷ್ಟೇ ಅಲ್ಲ, ಛಿದ್ರಗಳ ಹೊರಗೆ ಸಮ್ಮುಖವಾಗಿರತಕ್ಕಂತ ಮತ್ತೆ ಆ ಛಿದ್ರಗಳ ಔಟ್ಸೈಡ್, ಆ ಘಟದ ಔಟ್ಸೈಡ್, ಆ ಛಿದ್ರಗಳ ಮೂಲಕ ಬೆಳಕು ಹೊರಗೋಗಿ ಆ ಘಟದ ಎದುರಿಗೆ ಏನರೆ ಅದವಲ್ಲ ಆ ವಸ್ತುಗಳನ್ನು ಅದು ಪ್ರಕಾಶಿಸುತ್ತಿದೆ. ಎಲ್ಲಾ ಪದಾರ್ಥಗಳನ್ನು ಪ್ರಕಾಶಿಸುತ್ತಿದೆ ಛಿದ್ರದ ಒಳಗೆ ಹೋಗಿ, ಆ ಬೆಳಕು ಛಿದ್ರದ ಹೊರಗೆ ಹೋಗಿ ಎಲ್ಲವನ್ನು ಪ್ರಕಾಶಿಸುತ್ತಿದೆ, ಎಲ್ಲಾ ಪದಾರ್ಥಗಳನ್ನು ಪ್ರಕಾಶಿಸುತ್ತಿದೆ. ಅದೇ ದೀಪ ಸೂರ್ಯನ ರೂಪದಲ್ಲಿ ಹೊರಗಿನಿಂದ ಎಲ್ಲ ಜಗತ್ತನ್ನು, ಎಲ್ಲ ವಸ್ತು ಪ್ರಪಂಚ, ಜೀವರಾಶಿ, ಬಯಲು ಎಲ್ಲ ಎಲ್ಲವನ್ನು ಪ್ರಕಾಶಿಸುತ್ತಿದೆ. ಇದು ಮಹಾ ತೇಜಮಯವಾಗಿ ಸರ್ವತ್ರ ವ್ಯಾಪಿಸಿದೆ. ಈ ಒಳಗಿರುವ ಒಂದು ದೀಪ ಏನ್ ಮಾಡಿದ, ಒಳಭಾಗವನ್ನ ಪ್ರಕಾಶಿಸಿದರೆ ಅದೇ ದೀಪ ಸೂರ್ಯನ ರೂಪದಲ್ಲಿ ಏನ್ ಮಾಡಿದ, ಹೊರಗಿನ ಎಲ್ಲ ಜಗತ್ತನ್ನ ಪ್ರಕಾಶಿಸುತ್ತಿದೆ. ಒಳಗಿರ ದೀಪ ಬೇರೆ ಅಲ್ಲ, ಹೊರಗಿರ ಸೂರ್ಯ ಬೇರೆ ಅಲ್ಲ, ಅದು ಮಹಾ ತೇಜೋಮಯವಾಗಿ ಸರ್ವತ್ರ ವ್ಯಾಪಿಸಿದೆ. ಒಳಗಿರೋದಕ್ಕ ದೀಪ ಅಂದ್ರು, ಹೊರಗಿರೋದಕ್ಕ ಸೂರ್ಯ ಅಂದ್ರು, ಅವೆರಡರ ಕೆಲಸ ಬೆಳಕು ಮತ್ತು ಶಾಖ ಕೊಡದೇ ಅವರ ಕೆಲಸ, ಅವೆರಡು ತತ್ವ ಒಂದೇ ತತ್ವ ಅನ್ನಂತದ್ ಹೇಳಿದರು. ಇಲ್ಲಿ ಸಿದ್ಧಾಂತದಲ್ಲಿ ಏನೇನದವಪ್ಪ ಅಂತಂದ್ರೆ, ಸಿದ್ಧಾಂತದೊಳಗ ಮತ್ತು ದೃಷ್ಟಾಂತದೊಳಗ, ದೃಷ್ಟಾಂತದೊಳಗ ಒಂದ್ ಕಡೆ ಬರ್ಕೊಳ್ರಿ ದೃಷ್ಟಾಂತ ಅಂತ ಬರ್ಕೊಳ್ರಿ, ಎರಡ್ ಕಾಲಂ ಮಾಡ್ಕೊಳ್ರಿ, ಎರಡ್ ಕಾಲಂ ಮಾಡ್ಕೊಂಡು ಒಂದ್ ಕಡೆ ದೃಷ್ಟಾಂತ ಅಂತ ಬರ್ಕೊಳ್ರಿ, ಅದಕ್ಕಿಂತ ಮೊದಲೊಂದು ಸೀರಿಯಲ್ ನಂಬರ್ ಹಾಕೊಳ್ರಿ, ಕ್ರಮ ಸಂಖ್ಯೆ 1
ಎರಡನೇ ಕಾಲಮ್ಮು ದೃಷ್ಟಾಂತ, ಮೂರನೇ ಕಾಲಮ್ಮು ಸಿದ್ಧಾಂತ. ಯಾಕಂದ್ರೆ ಸುಮ್ನೆ ಹಿಂಗೆ ಓದಕ್ ಹೇಳಿ ಹೋದ್ಮೇಲೆ ಏನಾಗ್ತದ ಮುಂದೆ ನಿಮಗೆ ತಿಳಿಲಾರ್ದಂಗ ಆಗ್ತದೆ. ಈ ತರ ಒಂದು ಕೋಷ್ಟಕ ಹಾಕೊಂಡ್ಬಿಟ್ರಿ, ಟೇಬಲ್ ಹಾಕೊಂಡ್ರಿ ಅಂತಂದ್ರೆ ನಿಮಗ್ ಮುಂದೆ ಇದು ಈಸಿ ಆಗ್ತದೆ. ಏನೇನ್ ಅದಾವ ಒಳಗ, ಏನೇನ್ ಪರಿಸ್ಥಿತಿ, ಇದು ಪ್ರಕಾಶ ಮಾಡ್ಲಕತ್ತವ, ಹೆಂಗ್ ಹೆಂಗ್ ಮಾಡ್ಲಕತ್ತವ, ಹೊರಗಿರೋ ಇವೆಲ್ಲ ತೈಲ, ಭಕ್ತಿ, ಪ್ರಣಯ, ಪ್ರಣತಿ, ಹಿಂಗೆಲ್ಲ ಏನೇನ್ ಅಂತಿರಲ್ಲ ಇವೆಲ್ಲ ಒಳಗ ಏನೇನ್ ಅದಾವ, ಪ್ರಣತಿ, ತೈಲ, ಭಕ್ತಿ, ಮತ್ತೇನ್ ಜ್ಯೋತಿ, ಇವೆಲ್ಲ ಏನೇನ್ ಅದಾವಲ್ಲ ಇವೆಲ್ಲ ಓಸು ಇದಕ್ಕ ದೃಷ್ಟಾಂತದೊಳಗೆ ಇದ್ದುದಕ್ಕ ಪರ್ಯಾಯವಾಗಿ ಸಿದ್ಧಾಂತದೊಳಗೆ ಏನೇನ್ ಹೇಳ್ಯಾರ ಅನ್ನೋದು ಬರ್ಕೋಬೇಕು. ಸೀರಿಯಲ್ ನಂಬರ್ ಒಂದು ಏನದ ಅಲ್ಲಿ, ಘಟ 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 ಅಂದ್ರೆ ಏನ್ ಬರೀತೀರಿ? ಘಟ ಅಂತ ಎದಕ್ಕೆ ಅಂತೀರಿ? ಸ್ಥೂಲ ಶರೀರ, ಸ್ಥೂಲ ದೇಹ. ಈ ಕಡೆ ಸಿದ್ಧಾಂತದಾಗ ಸ್ಥೂಲ ದೇಹ ಅಂತ ಬರೀಬೇಕು. ಸ್ಥೂಲ ಕಾಯ, ಸ್ಥೂಲ ಶರೀರ, ಸ್ಥೂಲ ದೇಹ, ಮತ್ತೆ ಸೆಕೆಂಡ್ ಸೀರಿಯಲ್ ನಂಬರ್ ಟೂ ಘಟಕ್ಕೇನದಾವ, ಘಟದಲ್ಲಿ ಏನದಾವ, ದೀಪದ ಛಿದ್ರ, ಛಿದ್ರಗಳದಾವ, ಛಿದ್ರಗಳದಾವ, ಹೋಲ್ ರಂಧ್ರಗಳು ಘಟಕ್ಕೆ ಐದು ಹೋಲ್ಗಳದಾವ, ಛಿದ್ರಗಳು ಘಟದ ಪಂಚ ಛಿದ್ರಗಳು ಅಂತಂದ್ರೇನು? ದೃಷ್ಟಾಂತದೊಳಗ ಘಟದ ಪಂಚ ಛಿದ್ರಗಳು ಅಂದ್ರೆ ಸಿದ್ಧಾಂತದಾಗ ಏನ್ ತಗೋಬೇಕು? ಜ್ಞಾನೇಂದ್ರಿಯಗಳು. ಪಂಚ ಜ್ಞಾನೇಂದ್ರಿಯಗಳು ಸ್ಥೂಲ ಶರೀರದಲ್ಲಿರುವ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಇವು ಪಂಚ ಜ್ಞಾನೇಂದ್ರಿಯಗಳು. ಮತ್ತ ಮುಂದ ಪ್ರಣತಿ ಅದ ಒಳಗೊಂದು. ಪ್ರಣತಿ ಅಂದ್ರೆ ಏನ್ ಮಾಡ್ಬೇಕು? ಮೂರನೇ ಸೀರಿಯಲ್ ನಂಬರ್ ಪ್ರಣತಿ ಅಂತಂದ್ರ ಈ ಕಡೆ ಏನ್ ಹಾಕಬೇಕು? ಸಿದ್ಧಾಂತದೊಳಗ ಹೃದಯ ಕಮಲ, ನಿಮ್ಮ ಹೃದಯ ಕಮಲ ಅಂತ ಹಾಕೋಬೇಕು. ನೆಕ್ಸ್ಟ್ ಈ ಕಡೆ ತೈಲ ಅದ, ಎಣ್ಣೆ ಅದ, ಆ ಪ್ರಣತಿ ಒಳಗ ಬಂದಿಟ್ಟು ಎಣ್ಣೆ ಅದ. ಆ ಎಣ್ಣೆ ನೀರ ಅಂತ ಏನೇನ್ ಬರ್ತಾವಲ್ಲ ಹಳ್ಳಾಡ ವಸ್ತುಗಳವಲ್ಲ ಅವಕ್ಕೆಲ್ಲದಕ್ಕೂ ಚಂಚಲ ಇರೋ ವಸ್ತುಗೆ ಏನ್ ಮ್ಯಾಚ್ ಮಾಡ್ತಿರ್ತಾರೆ ಯಾವಾಗ್ನು? ಮನಸ್ಸು. ಮನಸ್ಸು ಎಣ್ಣೆ ಅಂದ್ರ ಮನಸ್ಸು. ಎಣ್ಣೆ ಆದ್ಮೇಲೆ ಮತ್ತಿನ್ನೇನದಲ್ಲಿ ಒಣತಿ ಆಯ್ತು, ಎಣ್ಣೆ ಆಯ್ತು, ಮತ್ತೇನು ಉಳಿತು? ಭಕ್ತಿ. ಭಕ್ತಿ ಭಕ್ತಿ ಅಂದ್ರೆ ಯಾವುದು? ಬುದ್ಧಿ. ಭಕ್ತಿ ಅಂದ್ರೆ ಬುದ್ಧಿ. ಮತ್ತೆ ಭಕ್ತಿ ತುದಿ, ಭಕ್ತಿ ತುದಿಗೇನದ? ಜ್ಯೋತಿ ಅದ, ದೀಪ ಅದ. ಈ ದೀಪ ಜ್ಯೋತಿ ಅಂದ್ರೆ ಏನದು? ಆತ್ಮ ಚೈತನ್ಯ ತಿಳ್ಕೋಬೇಕು. ಏನಪ್ಪಾ ಅಂದ್ರೆ ಇದು ಒಳಗಿಂದ ಆಯ್ತು ಇದೆಲ್ಲ, ಹೊರಗಿಂದ ಏನದಪ್ಪ ಅಂತಂದ್ರೆ ಆತ್ಮ ಚೈತನ್ಯ ಆದ್ಮೇಲ ಹೊರಗೇನದಪ್ಪ ಅಂತ ಅದಕ್ಕೆ ಆತ್ಮ ಚೈತನ್ಯ ಅನ್ರಿ, ಜೀವ ಚೈತನ್ಯ ಅನ್ರಿ, ಏನಾರ ಅನ್ರಿ, ಒಳಗ ಪಿಂಡಾಂಡ ಒಳಗಿರೋ ಚೈತನ್ಯ ಶರೀರದ ಒಳಗಿರೋದು. ನೆಕ್ಸ್ಟ್ ಹೊರಗಿರೋದು, ಹೊರಗಿರೋದೇನಪ್ಪ ಹೇಳದಲ್ಲ ದೃಷ್ಟಾಂತದೊಳಗ ಸೂರ್ಯ. ಸೂರ್ಯ ಅಂತ ಈ ಕಡೆ ದೃಷ್ಟಾಂತದಾಗ ಹಾಕಿದ್ರೆ ಸಿದ್ಧಾಂತದೊಳಗ ಏನ್ ಬರ್ತದ? ಸ್ಥೂಲ ದೇಹ. ಏಯ್ ಸೂರ್ಯ ಅಂದ್ರ ಹೊರಗೆ ಸೂರ್ಯ, ನಿಮ್ ಸ್ಥೂಲ ದೇಹದ ಹೊರಗ ಸೂರ್ಯ ಅದನ, ಸ್ಥೂಲ ದೇಹದೊಳಗ ಆತ್ಮ ಅದನ, ಆ ಹೊರಗಿರ ಸೂರ್ಯಗೇನಂತಾರ? ಈಶ್ವರ ಚೈತನ್ಯ, ಈಶ್ವರ ಚೈತನ್ಯ ಅಂತ. ಮತ್ತೆ
ಹೊರಗಿರ ಸೂರ್ಯ ಈಶ್ವರ ಚೈತನ್ಯ. ಆ ಸೂರ್ಯನ ಬೆಳಕ್ ಹೆಂಗದ? ಸರ್ವತ್ರ ಸರ್ವವ್ಯಾಪಕ ಬೆಳಕು ಸೂರ್ಯನ ಬೆಳಕು. ಸರ್ವತ್ರ ಸರ್ವವ್ಯಾಪಕ ಬೆಳಕು. ಎಲ್ಲ ಕಡೆ ಅದ ಇಲ್ಲ ಸೂರ್ಯನ ಬೆಳಕು? ಅದು ಸೂರ್ಯನ ಬೆಳಕು ಹೆಂಗದ ಅಂದ್ರ ಸರ್ವತ್ರ ಸರ್ವವ್ಯಾಪಕ ಬೆಳಕು. ಅದು ದೃಷ್ಟಾಂತದೊಳಗೆ ಸಿದ್ಧಾಂತದೊಳಗೆ ಏನಂತಾರ ಇದಕ್ಕ? ಸಾಮಾನ್ಯ ಚೈತನ್ಯ, ಸಾಮಾನ್ಯ ಚೈತನ್ಯ ಅಂತಾರ. ಕಾಮನ್, ಎಲ್ಲರಿಗೂ ಕಾಮನ್ ಆಗಿರೋದೇ ಸಾಮಾನ್ಯ ಚೈತನ್ಯ. ಇದಾದ್ಮೇಲೆ ಕಡಿಗೆ ಅದ, ದೀಪ ಅದ, ಅಲ್ಲಿ ಏನದ ಪೂಜಾ ಸಾಮಾನುಗಳದ ಒಂದಿಷ್ಟು ಪೂಜಾ ಸಾಮಾನ ಅವ ದೇವ್ರ ಮನ್ಯಾಗ. ಆ ಪೂಜಾ ಸಾಮಾನು ಏನಪ್ಪ ಅಂದ್ರೆ ವೀಣೆ, ಪುಷ್ಪಗುಚ್ಛ, ಮಣಿ ಮಣಿ ಮತ್ತು ರಸ ಮತ್ತು ಪಾತ್ರೆಗಳು ಮತ್ತು ಸುಗಂಧ ದ್ರವ್ಯಗಳು ಹಿಂಗೇನೇನೋ ಅದಾವ. ಆ ಗಡಿಗೆ ಹೊರಗ ಪೂಜಾದ ಮನ್ಯಾಗ ಕುಂತದ ಆ ಗಡಿಗೆ ಇಟ್ಟರ. ಆ ಗಡಿಗೆ ಹೊರಗ ಏನದಾವ ಸುತ್ತಮುತ್ತ ಅಂದ್ರೆ ಪೂಜಾ ಸಾಮಾನ್ ಅದಾವ. ಏನಾರ ಬರ್ಕೊಳ್ರಿ, ವೀಣೆ, ಪುಷ್ಪಗುಚ್ಛ, ಮಣಿ, ರಸ, ಪಾತ್ರೆಗಳು, ಸುಗಂಧ ದ್ರವ್ಯಗಳು, ಏನೋ ಪೂಜಾ ಸಾಮಾನುಗಳು ಅದಾವ. ಆ ಕಟದ ಒಳಗಿನ ದೀಪದ ಬೆಳಕು ಛಿದ್ರದ ಮೂಲಕ ಹೊರಗೆ ಹೋಗಿ ಆ ಪೂಜಾ ವಸ್ತುಗಳನ್ನ ಅದು ಬೆಳಕ್ ಮಾಡ್ಲಿಕ್ಕತ್ತದ ಇಲ್ಲ ಮಾಡ್ಲಕತ್ತದ? ಮಾಡ್ಲಕ್ ಹೊರಗಿನ ವಸ್ತುಗಳನ್ನ ಹೆಂಗ ಅದು ಬೆಳಕ್ ಮಾಡ್ಲಕತ್ತದೋ ಅದೇ ರೀತಿ ನಿಮ್ಮೊಳಗಿರುವ ಆತ್ಮ ಜ್ಯೋತಿ ನಿಮ್ಮ ಇಂದ್ರಿಯಗಳೆಂಬ ರಂಧ್ರಗಳಿಂದ ಹೊರಗೆ ಹೋಗಿ ಹೊರ ಜಗತ್ತಿನೊಳಗೆ ಏನದವ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಎಂಬುವ ಪಂಚ ವಿಷಯಗಳದಾವ. ಆ ವಿಷಯಗಳನ್ನ ಅದು ಬೆಳಕು ಮಾಡ್ಲಿಕ್ಕತ್ತದ. ಅದಕ್ಕೇನಾಯ್ತು ಈ ವೀಣೆ ಪುಷ್ಪಗುಚ್ಛ ಬರೀತಿರಲ್ಲ, ಇದರ ಮುಂದೆ ಏನ್ ಬರೀಬೇಕು? ಮೊದಲ ಸರ್ವತ್ರ ಸರ್ವತ್ರ ಸರ್ವವ್ಯಾಪಕ ಬೆಳಕು ಅಂತ ಬರ್ದಿರಲ್ಲ, ಅದ್ರ ಎದುರು ಏನ್ ಬರ್ದ್ರಿ? ಸಾಮಾನ್ಯ ಚೈತನ್ಯ ಅಂತ ಬರೀಬೇಕು. ಈಶ್ವರ ಸೂರ್ಯ ಅಂದ್ರೆ ಈಶ್ವರ ಚೈತನ್ಯ ಅಂತ ಬರೆದ್ರಿ. ಮತ್ತೆ ಈ ಕಡೆ ಸರ್ವತ್ರ ಸರ್ವವ್ಯಾಪಕ ಬೆಳಕ ಅಂದ್ರೆ ಹೆಂಗಪ್ಪ ಅಂದ್ರೆ ಸಾಮಾನ್ಯ ಚೈತನ್ಯ ಅಂತ ಬರೆದ್ರಿ. ಮತ್ತೆ ನೆಕ್ಸ್ಟ್ ಈ ಪೂಜಾ ಸಾಮಾನು ವೀಣೆ, ಪುಷ್ಪ ಗುಚ್ಛ, ಪುಷ್ಪಗುಚ್ಛ ಏನೇನದವ ಇವುದ್ರ ಎದುರು ಏನ್ ಬರೀತೀರಿ? ಇದು ದೃಷ್ಟ ಅಂತ, ಈ ಕಡೆ ಸಿದ್ಧ ಅಂತ. ಈ ಪೂಜಾ ಸಾಮಾನುಗಳು ಹೊರಗಿದ್ದದ್ದು ಹೆಂಗ್ ಬೆಳಕ್ ಮಾಡ್ಲಿಕ್ಕತ್ತದ ಹಂಗ ಈ ಕಡೆ ಏನದಾವ ಇಲ್ಲಿ ಸಿದ್ಧಾಂತದೊಳಗೆ ಪಂಚ ವಿಷಯಗಳು ಶಬ್ದ, ಸ್ಪರ್ಶ, ರೂಪ, ರಸಗಂಧ ಎಂಬ ಪಂಚ ವಿಷಯಗಳೆಂಬ ಬಾಹ್ಯ ವಿಷಯಗಳು. ವಿಷಯಗಳು ಹೊರಗವ, ಒಳಗಿಲ್ಲವು. ಶಬ್ದ, ಸ್ಪರ್ಶ, ರೂಪ, ರಸಗಂಧ. ಈ ಇಂದ್ರಿಯಗಳಲ್ಲಿ ಮತ್ತೆ ಎರಡ ರೀತಿ ಅದಾವ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಏನದವಲ್ಲ, ಈ ಇಂದ್ರಿಯಗಳಲ್ಲಿ ಎರಡ ರೀತಿ. ಒಂದು ಏನದ ಕಣ್ಣು, ಅದು ವಿಷಯ ದೂರದಲ್ಲಿದ್ರೂ ಸಹಿತ ಗ್ರಹಿಸ್ತದದು. ನೋಡ್ರಿ ಹೆಂಗ ಕಣ್ಣು ದೂರದಲ್ಲಿರುವ ವಸ್ತುವನ್ನ ನೋಡ್ತದ, ಆ ದೃಶ್ಯವನ್ನು ನೋಡುತ್ತದೆ, ಅದು ಒಂದು ಶಕ್ತಿ. ಮತ್ತ ಮೂಗ ಹೆಂಗದ? ಮೂಗಿನ ಬಲ್ ಬಂದ್ರೆ ಅಟೆ ಗೊತ್ತಾಗ್ತದ, ದೂರದಲ್ಲಿರುವ ವಾಸನೆ ಗುರ್ತಿಡಿತದ, ಅದು ಸಮೀಪದ ಮಾತ್ರ ಗುರ್ತಿಡಿತದ. ಅದೇ ದೂರದ ಅಂದ್ರೆ ತನ್ನಿಂದ ದೂರವಾಗಿರುವಂತದ್ದು, ಅದು ಗುರ್ತಿಡಿತದಲ್ಲ ವಾಸನೆ. ಮಸಾಲೆ ವಾಸನೆಗಳವೆಲ್ಲ ಎಲ್ಲೆಲ್ಲಿ ಇದ್ದರು ಸಹಿತ ವಾಸನೆ ಹೆಂಗ್ ಸಿಗುತ್ತದ? ಗ್ರಹಿಸ್ತದಿಲ್ಲ ದೂರದಿಂದ. ಪ್ರಾಣಶಕ್ತಿ
ಸುಗಂಧ ಪರಿಮಳಗಳಿಂದ ದೂರದಿಂದ ವಾಸನೆ ಹಿಡಿತೈತ್ರಿಪ್ಪ. ದೂರದಿಂದ ವಾಸನೆ ಹಿಡಿತೈತ್ರಿ. ಅದೇ ಮತ್ತ ದೂರದಿಂದ ಹಿಡಿತದ, ಅದು ಗ್ರಹಿಸ್ತದ ಮೂಗು ದೂರದ ವಾಸನೆಗಳನ್ನ ಆಗ್ರಹಿಸುತ್ತದೆ, ಕಣ್ಣು ದೂರದ ಏನ್ ಮಾಡ್ತದ ದೃಶ್ಯಗಳನ್ನ ಗ್ರಹಿಸುತ್ತದೆ, ಮತ್ತ ಕಿವಿ ನಿಮ್ಲಿಂತ ಹಿಂದಿನ ಸೀಟ್ ನಾಗ ಯಾರ ಬಸ್ ನಾಗ ಕೂತ್ ಏನ್ರಿ ಮಾತಾಡ್ತಿದ್ರಿ ಅಂದ್ರೆ ನೀವು ಕಿವಿ ಅಲ್ಲಿ ಪಟ್ಟು ಕೇಳ್ತಿರಲ್ಲ ಏನಂತಾರೋ ಏನೋ, ನೀವೇನ್ ಅಲ್ಲೇ ಕೂತ್ ಕೇಳ್ತಿರೇನು, ಇಲ್ಲೇ ಕೂತ್ ಅಲ್ಲಿ ಶಬ್ದ ಕೇಳ್ತಿರ ಇಲ್ಲ, ನೀವು ದೂರದ ಶಬ್ದ ಕೇಳ್ತಿರಿಲ್ಲ ಕೇಳ್ತದ್ರಿ. ಹಿಂಗ ದೂರದಲ್ಲಿ ಇರುವ ತನ್ನಿಂದ ದೂರದಲ್ಲಿ ಇರುವ ವಿಷಯಗಳನ್ನು ಗ್ರಹಿಸುವ ಇಂದ್ರಿಯಗಳು ಇವು ಮೂರು, ಕಣ್ಣು ಕಿವಿ ಮೂಗು. ಮತ್ತ ನಾಲಿಗೆ ಏನರೆ ದೂರದಲ್ಲಿರುವ ಪದಾರ್ಥಗಳನ್ನು ರುಚಿಸುತ್ತದೆ ಅನ್ನೋದು ಇಲ್ರಿಪ್ಪ. ದೂರದ ಪದಾರ್ಥ ರುಚಿಸಿ ನೋಡ್ತಿತ್ತಂತಂದ್ರ ಅಂಗಡಿ ಹೋಗಿ ನೀವು ಶಾಂಪಲ್ ನೋಡೋ ಪ್ರಶ್ನೆನೆ ಬರ್ತಿದ್ದಿಲ್ಲ. ಇಲ್ಲೇ ಅಂಗಡಿ ಹೊರಗೆ ನಿಂತಕ್ಕೆ ಏ ಬೇಡ ಹೆಂಗದಪ್ಪ ಅಂತ ನೀವು ಕೇಳೋ ಪ್ರಶ್ನೆನೆ ಬರ್ತಿದ್ದಿಲ್ಲ. ಅದು ರುಚಿ ಹಂಗೆ ದೂರ್ಲಿಂತ ರುಚಿ ನೋಡಿ ತಗೊಂಡ್ಬಿಡ್ತಿದ್ದಿಲ್ಲ. ಒಂದು ತುಂಡು ಮುರಿದು ಶಾಂಪಲ್ ನಿಮ್ ಬಾಯಾಗ ಹಾಕೊಂಡು ನೋಡ್ತೀರಿ ಅಂದ್ರೆ ಏನಂದ್ರ ಅರ್ಥ ಏನು, ಅದು ನಾಲಿಗೆಗೆ ಆ ಸಾಮರ್ಥ್ಯ ಇಲ್ಲ ದೂರದ ರುಚಿಗಳನ್ನ ಅನುಭವಿಸುವ ಸಾಮರ್ಥ್ಯ ಇಲ್ಲ. ಮತ್ತೆ ಚರ್ಮಕ್ಕೇನಾರೆ ಹಂಗ ಸಾಮರ್ಥ್ಯ ಅದ ಏನು, ದೂರದ ವಸ್ತುಗಳನ್ನ ಸ್ಪರ್ಶಿಸಿ ಆ ಸ್ಪರ್ಶ ಜ್ಞಾನವನ್ನು ಹೊಂದುವಂತ ಸಾಮರ್ಥ್ಯ ಚರ್ಮಕ್ಕದ ಏನು ಇಲ್ಲ. ಮತ್ ಇವೆರಡು ಬೇರೆ ಅದಾವು, ನಾಲಿಗೆ ಮತ್ತು ಚರ್ಮ, ರುಚಿ ಮತ್ತು ಸ್ಪರ್ಶ, ರಸ ಮತ್ತು ಸ್ಪರ್ಶ. ಇವು ಏನದವ ಆ ಹೊರಗಿನ ವಸ್ತುಗಳು ಬಂದು ಇವಕ್ಕ ಟಚ್ ಮಾಡಿದಾಗೆಯೇ ಇವಕ್ಕೆ ಅವರ ಅನುಭವ ಆಗ್ತದೆ, ಬೆಚ್ಚಗದೋ ತಣ್ಣಗದೋ ಮತ್ತೆ ಮೃದು ಅದೋ ಬಿರಿಸ್ತದ. ಇದು ಗೊತ್ತಾಗದೇನು ಸ್ಪರ್ಶಕ್ಕೆ ಸಿಕ್ಕಾಗ, ಸ್ಪರ್ಶ ಜ್ಞಾನ ಇಲ್ಲದೆ ಈ ನಾಲಿಗೆನೂ ರುಚಿ ನೋಡಂಗಿಲ್ಲ, ಸ್ಪರ್ಶ ಜ್ಞಾನವಿಲ್ಲದೆ ಚರ್ಮಕ್ಕೂ ಯಾವುದೇ ರೀತಿ ಹಿತ ಅಹಿತ ಅನುಭವ ಆಗುವುದಿಲ್ಲ. ನೋಡ್ರಿ ಇಂದ್ರಿಯಗಳಲ್ಲೇ ಇಷ್ಟು ಡಿಫರೆನ್ಸ್ ಅದಾವ. ಅದೇನ ಕನ್ಫ್ಯೂಸ್ ಆಗಿ ನಾಲ್ಕುವರೆಗೆ ಎದ್ದು ಕೂತ್ಬಿಟ್ಟು, ನಾಲ್ಕುವರೆಗೆ ಎದ್ದು ಲಿಂಕ್ ಆನ್ ಮಾಡಿ ಯಾರು ಬರಲ್ಲಾಗ್ಯಾರ, ಎಲ್ಲರ ಸಿಟ್ಟುಕೊಂಡರೋ ದಿಟ್ಟಾಗ್ಯಾರೋ ಏನಾಗ್ಯಾರೋ ಏನೋ ಅಂತ ಒಂದ್ 15 ನಿಮಿಷ ಕನ್ಫ್ಯೂಸ್ ಮಾಡ್ಕೊಂಡ್ ಬಿಟ್ಬಿಟ್ಟು ಕುಂತ ನೋಡ್ದೆ ನೋಡ್ದೆ ಯಾರು ಜಾಯ್ನೆ ಆಗಲ್ಲ, ನಾಲ್ಕುವರೆಗೆ ಯಾರು ಜಾಯ್ನ್ ಆಗಲ್ಲ. ಆಮೇಲೆ ಮತ್ತೆ ಟೈಮ್ ನೋಡಿದೆ, ನಾಲ್ಕು 45 ಆಗ್ಯದ. ಅರೇ ಇನ್ನ ಒಂದ್ ತಾಸು ಮೊದಲೇ ಬಂದು ಮತ್ತೆ ಇನ್ನ ಬೇರೆ ಒಂದ್ ಯಾವುದೋ ಮೆಸೇಜ್ ಹಾಕುವಂತಾಗಿತ್ತು, ದೇಶಾಭಿಮಾನ ಮತ್ತ ಧರ್ಮಾಭಿಮಾನಕ್ಕೆ ಸಂಬಂಧಪಟ್ಟಂತದ್ದು ಒಂದಿಷ್ಟು ದುಃಖ ಆಗ್ಲಿಕ್ಕಂತದ. ಹಿಂಗಾಗಿ ಅದರ ಕೊರತೆಯನ್ನು ನಿವಾರಿಸುವುದಕ್ಕ ಒಂದು ತೀಕ್ಷ್ಣವಾದ ಮೆಸೇಜ್ ಹಾಕ್ಬಿಟ್ಟಂತೇಳಿ ಇವತ್ತ ಒಂದು ಮೆಸೇಜ್ ಪಾಸ್ ಮಾಡ್ಬಿಟ್ಟೆ ಸಿಕ್ ಮ್ಯಾನ್ ಕೊಟ್ಟು. ಅಷ್ಟೊತ್ತಿಗೆ ಟೈಮ್ ಆಯ್ತು, ಲಿಂಕ್ ತಗೊಂಡು ಮತ್ತೆ ಪಾಠ ಚಾಲು ಮಾಡ್ಬಿಟ್ಟೆ. ಅದಕ್ಕೆ ಸ್ವಲ್ಪ ನಿದ್ದೆ ಸರಿ ಆಗಿಲ್ಲ, ಟೀಮ್ ಮಾಡ್ಲಿಕ್ಕೆ ಏನಾಯ್ತು ಮೆಸೇಜ್. ಬಾಹ್ಯ ವಿಷಯಗಳು ಅಂತಂದ್ರೆ ಈ ಪೂಜಾ ಸಾಮಗ್ರಿಗಳ ದೃಷ್ಟ ಅಂತ ಇದು ಹೇಳಾರ. ಇದನ್ನ ಒಂದ್ ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡ್ತಾರೆ ಹೆಂಗ ಏನು ಅಂತ ಎಕ್ಸ್ಪ್ಲನೇಷನ್ ಕೇಳ್ರಿ. ದೃಷ್ಟ ಅಂತ ಹೆಂಗ, ದೀಪವು ಪ್ರಣತೆ ಬತ್ತಿ ತೈಲ ಮತ್ತು ಘಟಾಂತರ್ಗತ ಅಂದ್ರ ಘಟದ ಒಳಗಿನ ಭಾಗ, ಅಂತರ್ಗತ ಅವಯವಗಳ ಘಟದ ಛಿದ್ರಗಳನ್ನ
ದೀಪ ಏನೇನ್ ಮಾಡ್ಲಿಕ್ಕತ್ತದ ಅಂತ ಪ್ರಣತೆಯನ್ನು ಹಿಂಗ್ ತಿಳ್ಕೋಬೇಕು. ಭಕ್ತಿಯನ್ನು ತೈಲವನ್ನು ಘಟ ಅಂತರ್ಗತ ಅವಯವಗಳನ್ನು ಘಟದ ಒಳಗಿರುವ ಮತ್ತಿನ್ನೇನಾದ್ರೂ ಅವಯವಗಳನ್ನು ಮತ್ತು ಘಟದ ಛಿದ್ರಗಳನ್ನು ಆ ಛಿದ್ರಗಳು ಘಟದ ಛಿದ್ರಗಳನ್ನು ಅಂದ್ರೆ ಆ ಹೋಲ್ಗಳು ಕಾಣ್ತವಿಲ್ಲ ದೀಪದ ಬೆಳಕಿನೊಳಗ ರಂಧ್ರಗಳು ಛಿದ್ರಗಳನ್ನ ಮತ್ತ ಛಿದ್ರಗಳ ಸಮ್ಮುಖದಲ್ಲಿರುವ ವೀಣೆಯನ್ನ ಪುಷ್ಪಗುಚ್ಛಗಳನ್ನ ಮಣಿಗಳನ್ನ ರಸಗಳನ್ನ ಪಾತ್ರೆಗಳನ್ನ ಸುಗಂಧ ದ್ರವ್ಯ ಸಹಿತ ಸರ್ವವನ್ನೂ ಪ್ರಕಾಶಿಸುತ್ತಿದೆ. ಈ ಒಳಗಿನ ದೀಪ ಏನೇನ್ ಮಾಡ್ಲಿಕ್ಕತ್ತಂದ್ರ ತನ್ನ ಒಳಗಿರುವ ಅಂತಃಕರಣಗಳನ್ನ ಮತ್ತೇನ್ ಮಾಡ್ಲಿಕ್ಕತ್ತದ ಆ ಛಿದ್ರಗಳನ್ನ ಅಂದ್ರೆ ಇಂದ್ರಿಯಗಳೆಂಬ ಛಿದ್ರಗಳನ್ನ ಮತ್ತ ಇಂದ್ರಿಯಗಳ ಸಮ್ಮುಖದಲ್ಲಿರುವ ವಿಷಯಗಳನ್ನ ಮತ್ತ ತನ್ನ ಸ್ವಂತ ತನ್ನ ಜ್ಯೋತಿಯನ್ನ ಆತ್ಮವನ್ನ ತಂದ ತಾನು ಪ್ರಕಾಶಿಸುತ್ತಿದೆ. ಇದು ದೃಷ್ಟಾಂತ. ಇದು ಸಿದ್ಧಾಂತದ ಹಂಗ ಸಿದ್ಧಾಂತ ಮಾಡಿ ಹೆಂಗ ತಿಳ್ಕೊಬೇಕಂದ್ರೆ ಆತ್ಮ ಜ್ಯೋತಿಯು ಎಂತ ಜ್ಯೋತಿ ಬರೇ ಸಾದಾ ಜ್ಯೋತಿ ಅಲ್ಲ, ನಿಮ್ ಒಳಗಿರುವ ಆತ್ಮ ಜ್ಯೋತಿ ಹೃದಯ ಕಮಲವನ್ನ ಅಂದ್ರೆ ಪ್ರಣತೆಯನ್ನ ಮತ್ತು ಮನಸ್ಸು ಎಂಬ ಎಣ್ಣೆಯನ್ನು ಬುದ್ಧಿ ಎಂಬ ಬತ್ತಿಯನ್ನು ಮತ್ತು ದೇಹದ ಒಳಗಿರುವ ಅವಯವಗಳನ್ನ ಎಲ್ಲನು ಅದು ಏನ್ ಮಾಡ್ತದ ಘಟಾಂತರ್ಗತ ವಸ್ತುಗಳನ್ನ ಮತ್ತು ಪಂಚ ಇಂದ್ರಿಯಗಳು ಅಂತಂದ್ರೆ ಐದು ಛಿದ್ರಗಳನ್ನ ಮತ್ತೆ ಇಂದ್ರಿಯಗಳಿಗೆ ಸಂಬಂಧವಾದ ಮತ್ತು ಸಮ್ಮುಖವಾದ ಎರಡ ರೀತಿ ಸಮ್ಮುಖ ಮತ್ತು ಸಂಬಂಧ. ಇದಕ್ಕ ಶಾಸ್ತ್ರೀಯ ಇದ್ರೊಳಗ್ರಪ್ಪ ದೃಷ್ಟಾಂತೊಳಗ ದೇಹಳೆ ದೀಪ ಅಂತ ಒಂದು ಬರ್ತದ್ರಪ್ಪ ಶ್ರೀ ನಿಜಗುಂಡ್ರ ಪರಮಾತ್ಮ ಪ್ರಕಾಶಿಕೊಳಗ್ರಿ. ಅಂದ್ರ ಅಡ್ಡಗು ಮೊದಲ ದೀಪ ಎರಡೆರಡು ಉಪಯೋಗ ಮಾಡ್ತಿರ್ಕಲ್ರಿ, ಆ ಹಳೆ ಕಾಲದೊಳಗ ಒಂದ್ ಅಡ್ಡ ಗ್ವಾಡಿ ಇರ್ತತ್ರಿ, ಆ ಗ್ವಾಡಿ ಮ್ಯಾಗ ಒಂದ್ ದೀಪ ಇಟ್ರ ಆ ಒಳಗಿನ ರೂಮ್ನು ಬೆಳಗುದು, ಇದು ಹೊರಗಿನ ರೂಮು ಬೆಳಗ್ಬೇಕ ದೇಹಳೆ ದೀಪದಂತೆ ಅಂತ. ಹಂಗ ಇದು ಏನಕೈತ ಒಳಗ ಹೊರಗ ಕೂಡ ಪ್ರಕಾಶ ಮಾಡುದು. ದೇಹ ಹೆಂಗ್ ದೀಪ ಆಗ್ತದ್ರಿ? ದೇಹ ಒಂದು ಮಡಿಕೆ ಅಷ್ಟೇ ಘಟ, ಅದು ದೀಪ ಅಂದ್ರೆ ಸ್ವಯಂ ಪ್ರಕಾಶ. ಸ್ವಯಂ ಪ್ರಕಾಶ ಅದಕ್ಕೆ ಪ್ರಕಾಶ ಇಲ್ಲ, ದೇಹಕ್ಕೆ ಇಲ್ಲ ಅದು ಪ್ರಕಾಶ. ಅಲ್ಲ ದೀಪ ಒಳಗ ಹೊರಗ ಎರಡನ್ನು ಬೆಳಗ್ತದ. ಒಳಗ ಹೊರಗ ಒಳಗ ಬೆಳಗ್ತದ ಆ ಇಂದ್ರಿಯಗಳ ಮೂಲಕ ಹೊರಗ್ ಹೋಗಿ ಹೊರಗ್ ಒಂದಿಷ್ಟು ಏನ್ ಮಾಡ್ತದ ಆ ಇಂದ್ರಿಯಗಳ ಸಮ್ಮುಖ ಮತ್ತು ಸಂಬಂಧವಾದಂತ ವಸ್ತುಗಳನ್ನ ಮಾತ್ರ ಬೆಳಗ್ತದ, ಸರ್ವತ್ರವಾಗಿ ಬೆಳಗಕ್ ಆಗಲ್ಲ. ಅದಕ್ಕ ಕಣ್ಣು ಕಿವಿ ಮೂಗು ಇವೇನದವ ಇಂದ್ರಿಯಗಳ ಸಮೀಪದಲ್ಲಿ ಅಥವಾ ಸ್ವಲ್ಪ ದೂರದಲ್ಲಿ ಇರುವಂತ ವಿಷಯಗಳನ್ನ ಬೆಳಗ್ತದ. ಮತ್ತೆ ನಾಲಿಗೆ ಮತ್ತು ಚರ್ಮ ಈ ಇಂದ್ರಿಯಗಳಿಗೆ ಸಂಬಂಧವಾದ ವಿಷಯಗಳನ್ನು ಮಾತ್ರ ಬೆಳಗ. ಇದು ಒಳಗ ಜಗತ್ತಿಂದಾದ್ರೆ ಇವು ಏನದವ ಸ್ವಲ್ಪ ಹೊರ ಜಗತ್ತಿನ ವಸ್ತುಗಳನ್ನ ಒಳಗಿರೋ ದೀಪ ಬೆಳಗ್ತದೆ. ಮತ್ತ ಶಬ್ದಾದಿ ವಿಷಯಗಳನ್ನ ಮತ್ತೆ ವೀಣೆ ಪುಷ್ಪ ಗುಚ್ಛ ಮಣಿ ರಸ ಪಾತ್ರೆ ಇವುಗಳನ್ನೆಲ್ಲ ಪ್ರಕಾಶಿಸುತ್ತದೆ. ತೇಜ ಎಂಬ ಒಂದೇ ತತ್ವ, ಒಂದೇ ತತ್ವ ಸೂರ್ಯ ಅಂತಂದ್ರು ತೇಜನೇ. ಮತ್ತಿನ್ ಯಾವ್ದಂದ್ರ ತೇಜ ಜ್ಯೋತಿ ಅಂದ್ರು ತೇಜನೆ. ಒಳಗಿರೋ ದೀಪ ಅಂದ್ರು ತೇಜನೆ, ಹೊರಗಿನ ಸೂರ್ಯ ಅಂದ್ರು ತೇಜನೇ. ತೇಜ ಅಗ್ನಿ ಎಂಬ ಒಂದೇ ತತ್ವ ಹೊರ ಜಗತ್ತಿನಲ್ಲಿ ಸೂರ್ಯನಾಗಿ ಮತ್ತು ಘಟಾಂತರ್ಗತವಾಗಿ ಏನ್ ಮಾಡ್ಲಿಕ್ಕತ್ತದ ಜ್ಯೋತಿಯಾಗಿ ಬೆಳಗ್ತಾ ಇದೆ. ಘಟಾಂತರ್ಗತ ಜ್ಯೋತಿಯಾಗಿ ಮತ್ತು ಹೊರ ಜಗತ್ತಿನಲ್ಲಿ ಸೂರ್ಯನಾಗಿ ಒಂದೇ ತೇಜ ಬೆಳಗ್ತಾ ಇದೆ. ಸೂರ್ಯನ ರೂಪದಿಂದ ಸರ್ವ ಬ್ರಹ್ಮಾಂಡವನ್ನು ಪ್ರಕಾಶಿಸುತ್ತಿದೆ. ಈ ರೀತಿ ಹೇಳ್ತಾ ಇದ್ದಾರೆ. ಈಶ್ವರ ಚೈತನ್ಯ ರೂಪ
ಸೂರ್ಯ ಅಂದ್ರೆ ಈಶ್ವರ ಅಂತ ತಿಳ್ಕೊಳ್ರಿ ಅಂತ ತಿಳ್ಕೊಂಡು ಈಶ್ವರ ಚೈತನ್ಯ ರೂಪದಿಂದ ಬ್ರಹ್ಮಾಂಡಾದಿ ಸರ್ವ ಪ್ರಪಂಚವನ್ನ ಬಾಹ್ಯ ಪ್ರಪಂಚವನ್ನ ಪ್ರಕಾಶಿಸುತ್ತಿದೆ. ಪಂಚಭೂತ ಜೀವರಾಶಿ ಹೊರ ಜಗತ್ತಿನ ದೃಶ್ಯಗಳು ಹೊರಗಿರುವ ಎಲ್ಲ 84 ಲಕ್ಷ ಜೀವರಾಶಿಗಳನ್ನ ಈಶ್ವರ ಚೈತನ್ಯ ಬೆಳಗ್ತಾ ಇದೆ. ಬ್ರಹ್ಮಾಂಡ ಮತ್ತು ಬ್ರಹ್ಮಾಂಡದಲ್ಲಿರುವ ಎಲ್ಲಾ ವಸ್ತುಗಳು ಎಲ್ಲಾ ಜೀವಿಗಳನ್ನ ಈಶ್ವರ ಚೈತನ್ಯ ಬೆಳಗ್ತಾ ಇದೆ. ನಿಮ್ಮ ಒಳಗಿರೋದು ಆತ್ಮ ಚೈತನ್ಯ ಜೀವ ಚೈತನ್ಯ ಏನದಲ್ಲ ಅದು ಏನ್ ಮಾಡ್ಲಿಕ್ಕತ್ತದ, ನಿಮ್ಮ ದೇಹದ ಒಳಗಿರುವ ಅವಯವಗಳನ್ನ ಮತ್ತು ದೇಹದಲ್ಲಿರುವ 5 ಛಿದ್ರಗಳನ್ನ ಮತ್ತು ಆ ಛಿದ್ರಗಳಂದ್ರೆ ಇಂದ್ರಿಯಗಳ ಸಮ್ಮುಖದಲ್ಲಿ ಅಥವಾ ಸಂಬಂಧದಲ್ಲಿ ಬಂದಂತ ವಿಷಯಗಳನ್ನು ಬೆಳಗ್ತಾ ಇದೆ. ಮಹಾ ತೇಜಮಯ ಸಾಮಾನ್ಯ ರೂಪದಿಂದ ಸರ್ವತ್ರ ವ್ಯಾಪಿಸಿರುತ್ತದೆ. ಈ ಬಯಲನ್ನೆಲ್ಲ ಪ್ರಕಾಶಿಸ್ತಾ ಇದೆ ಈಶ್ವರ ಚೈತನ್ಯ. ಸಾಮಾನ್ಯ ಚೈತನ್ಯವು ಬ್ರಹ್ಮ ರೂಪದಿಂದ ಸರ್ವತ್ರ ವ್ಯಾಪಿಸಿರುತ್ತದೆ ಅಂತ ಈ ರೀತಿ ಹೇಳ್ತಾರೆ. ಬಯಲು ಅಂತಂದ್ರೆ ಈಶ್ವರ ಚೈತನ್ಯದಿಂದ ಜೀವ ಚೈತನ್ಯದವರೆಗೆ ಬಯಲೆ. ಜೀವ ಚೈತನ್ಯ ನಮ್ಮ ನಾವ್ ಎಲ್ಲಿದ್ದೀವಿ ಅಲ್ಲಿಯಿಂದ ಪೂರ್ತಿ ಈಶ್ವರ ಎಷ್ಟು ದೊಡ್ಡದ ಅಲ್ಲಿ ತನಕ ಇರೋಂಥದ್ದು ಎಲ್ಲ ಬಯಲು. ಬಯಲು ಅಂತಾರೆ ಡಿಸ್ಟೆನ್ಸ್ ಬಿಟ್ವೀನ್ ಜೀವ ಮತ್ತು ಈಶ್ವರ ಅವೆರಡರ ಮಧ್ಯೆ ಇರೋದಕ್ಕೆ ಬಯಲು ಬಯಲು ಅಂತಾರೆ. ಪಂಚ ಜ್ಞಾನೇಂದ್ರಿಯ ರೂಪ ಚಿತ್ರಗಳನ್ನ ಸ್ಥೂಲ ದೇಹ ರೂಪ ಘಟದ ಒಳಗೆ ಹೃದಯ ಕಮಲವೆಂಬ ಪ್ರಣತೆ ಇದೆ. ಘಟ ಎಂದರೇನು ಅಂದ್ರೆ ಸ್ಥೂಲ ದೇಹ. ಘಟಕ್ಕೆ ಅಂದ್ರೆ ಸ್ಥೂಲ ದೇಹಕ್ಕೆ 5 ಛಿದ್ರಗಳಿವೆ ಅಂದ್ರೆ 5 ಇಂದ್ರಿಯಗಳಿವೆ. ಶ್ರೋತ್ರ ತ್ವಚ ನೇತ್ರ ಜೀವ ಘ್ರಾಣಗಳೆಂಬ 5 ಇಂದ್ರಿಯಗಳು. ಸ್ಥೂಲ ದೇಹದ ಒಳಗೆ ಹೃದಯ ಕಮಲವೆಂಬ ಪ್ರಣತೆ ಇದೆ. ಆ ಪ್ರಣತೆಯಲ್ಲಿ ಮನವೆಂಬ ಎಣ್ಣೆ ಇದೆ, ಬುದ್ಧಿ ಎಂಬ ಬತ್ತಿ ಇದೆ, ಅದರ ಮೇಲೆ ಆತ್ಮವೆಂಬ ಜ್ಯೋತಿ ಇದೆ. ಬುದ್ಧಿ ಎಂಬ ಬತ್ತಿಗೆ ಆತ್ಮ ಜ್ಯೋತಿ ಅಂತ ಹೇಳ್ತಾರೆ. 5 ಜ್ಞಾನೇಂದ್ರಿಯಗಳು ಅಂದ್ರೆ 5 ಛಿದ್ರಗಳು. ದೇಹ ಅಂದ್ರೆ ಘಟ, ಹೃದಯ ಕಮಲ ಅಂದ್ರೆ ಪ್ರಣತಿ, ಮನಸ್ಸು ಎಂದರೆ ಎಣ್ಣೆ, ಬುದ್ಧಿ ಅಂದ್ರೆ ಬತ್ತಿ, ಜ್ಯೋತಿ ಅಂದ್ರೆ ಆತ್ಮ. ಪ್ರಣತೆ ಚಲಿಸುವುದಿಲ್ಲ, ಎಣ್ಣೆ ಚಲಿಸುತ್ತದೆ, ಹೃದಯ ಕಮಲ ಚಲಿಸುವುದಿಲ್ಲ ಅದು ನಿಶ್ಚಲ, ಮನಸ್ಸು ಚಲಿಸುತ್ತದೆ. ಬುದ್ಧಿ ಯಾವುದು ಅಂದ್ರೆ ಬತ್ತಿ, ದೇಹದ ಅವಯವಗಳಾದ ಇಂದ್ರಿಯಗಳೆಂಬ ಚಿತ್ರಗಳನ್ನು ಪ್ರಕಾಶಿಸಿ ಆ ಬತ್ತಿಗೆ ಹತ್ತಿರತಕ್ಕಂತ ಆತ್ಮವೆಂಬ ದೀಪ ಎಲ್ಲಿದೆ ಅಂದ್ರೆ ಬತ್ತಿಯ ಮೇಲೆ ಆರೂಢವಾಗಿದೆ, ಬತ್ತಿಯ ತಲೆಯ ಮೇಲೆ ಆರೂಢವಾಗಿದೆ. ಜ್ಞಾನ ಜ್ಯೋತಿ ಎಲ್ಲಿದ ಅಂತಂದ್ರೆ ಬುದ್ಧಿ ಎಂಬ ಬತ್ತಿಯ ತುದಿಯಲ್ಲದ ಅಂತ ಹೇಳ್ತಾರೆ ಅವರು. ಬುದ್ಧಿಯ ತುದಿಯಲ್ಲಿ ಆತ್ಮ ಜ್ಯೋತಿ ಪ್ರಕಾಶಿಸುತ್ತಿದೆ. ಎಲ್ಲದ ಆತ್ಮ ಎಲ್ಲದ ಕೇಳಿದ್ರ ಬುದ್ಧಿ ತುದಿ ಒಳಗದ ಅಂತ ಇಲ್ಲಿ ಹೇಳ್ತಾರೆ. ಈ ದೃಷ್ಟಾಂತದ ಪ್ರಕಾರ ವಿಶೇಷ ಚೈತನ್ಯ ಸಾಮಾನ್ಯ ಚೈತನ್ಯ ಇಡೀ ಶರೀರದ ತುಂಬಾ ಇಡೀ ಬ್ರಹ್ಮಾಂಡ ಪಿಂಡಾಂಡ ತುಂಬಾ ಇರೋದು ಎಂಥದ್ದು ಸಾಮಾನ್ಯ ಆತ್ಮ. ನಿಮ್ಮದೇ ಆದ ಒಂದು ವಿಶೇಷ ಆತ್ಮ ಯಾವುದದ ವಿಶೇಷ ಚೈತನ್ಯ ನಿಮ್ಮ ಬುದ್ಧಿ ತುದಿಗದ ಅಂತದ್ದು ದೀಪ. ನಿಮ್ಮದೇ ಒಂದು ವಿಶೇಷತೆ ತೋರಿಸ್ಬತ್ತದ. ಏನ್ ಮಾಡಿದ್ರು ಅವ್ರ ಬುದ್ಧಿ ಮಾತ್ರ ಬಿಡಂಗಿಲ್ಲ ಅಂತ ಇರ್ತಾರ ನೋಡ್ರಿ. ನಿಮ್ಮದೇ ಆದ ಒಂದು ವಿಶೇಷ ಸ್ವಭಾವ, ನಿಮ್ಮದೇ ಆದ ಒಂದು ಬುದ್ಧಿ ಇರ್ತದ. ಆತ್ಮವೆಂಬ ಜ್ಯೋತಿಯು ಘಟವೆಂಬ ಪ್ರಣತೆಯನ್ನ, ಮನವೆಂಬ ಎಣ್ಣೆಯನ್ನ, ಬುದ್ಧಿ ಎಂಬ ಭಕ್ತಿಯನ್ನ ಹಾಗೂ ದೇಹದ ಅವಯವಗಳನ್ನ ಏನ್ ಮಾಡ್ಲಿಕ್ಕತ್ತದ ಅಲ್ಲಿ. ಈ ದೇಹವೆಂಬ ಅವಯವಗಳು ನೋಡ್ರಿ ಹೆಂಗ ಅವಯವಗಳನ್ನ ಮತ್ತು ಛಿದ್ರಗಳೆಂಬ ಇಂದ್ರಿಯಗಳನ್ನ, ಕಣ್ಣನ್ನ ಬೆಳಗುತ್ತಿದೆ, ಕಿವಿಯನ್ನು ಬೆಳಗುತ್ತಿದೆ, ಇವೆಲ್ಲ ಹಿಂಗೆ ಹೇಳ್ಕೋತ ಹೋಗ್ತಿರ್ತಾರ. ಆತ್ಮ ಬೆಳಗ್ಲಿಕ್ಕತ್ತದ, ಆತ್ಮ ಬೆಳಗ್ಲಿಕ್ಕತ್ತದ ಅಂತ ಅಂದ್ರೆ ಮುಂದೆ
ಶಿಷ್ಯ ಕೇಳ್ತಾನೆ ಒಂದು ಕ್ವಶನ್, ಜ್ಯೋತಿಯನ್ನ ಆತ್ಮ ಆತ್ಮ ಅಂದ್ರೆ ಆತ್ಮ ಅಂದ್ರೆ ಏನ್ರಿ ಅಂತ ಕೇಳೋದು. ಮತ್ ಕ್ವಶನ್, ವಾಟ್ ಈಸ್ ಸೌಲ್, ಆತ್ಮ ಅಂದ್ರೆ ಏನು ಕೇಳ್ಬೇಕಿಲ್ಲಿ ಇಂತ ಪ್ರಶ್ನೆಗಳು. ಆತ್ಮ ಅನ್ನ ಸುಮ್ಮು ಅಂದ್ ಬಿಡೋದು, ಆಯ್ತು ಬಿಡ ಆತ್ಮ ಅಂದ್ರೆ ಆತ್ಮ. ದೀಪಕ್ ಆತ್ಮ ಅಂತೀನಿ, ಬುದ್ಧಿ ಗೊತ್ತದ, ಮನಸ್ಸು ಗೊತ್ತದ, ಎಲ್ಲ ಗೊತ್ತದ. ಆತ್ಮ ಅನ್ನೋದು ಒಂದ್ ಶಬ್ದ ಹೊಸದ್ ಬಳಸಿಬಿಟ್ರಿ, ಇದು ಆತ್ಮ ಅಂದ್ರೆ ಏನ್ರಿ, ಇದನ್ನ ಹ್ಯಾಂಗ ನಾವು ವ್ಯಾಖ್ಯಾನಿಸಬೇಕು, ಡಿಫೈನ್ ಡೆಫಿನೇಷನ್ ಮಾಡಬೇಕು ಅಂತ. ಒಳಗ ಆತ್ಮ ಬುದ್ಧಿ ಬುದ್ಧಿಯ ತುದಿಗೆ ಒಂದು ಆತ್ಮ ಅಂತದ, ಅದು ಏನ್ ಮಾಡ್ಲಿಕ್ಕತ್ತದ, ಶರೀರದ ಒಳಗಿರೋ ಅವಯವಗಳನ್ನ ಮತ್ತು ಇಂದ್ರಿಯಗಳ ಅಂದ್ರೆ ಛಿದ್ರಗಳನ್ನ ಆ ಛಿದ್ರದ ಸಮ್ಮುಖದಲ್ಲಿ ಮತ್ತು ಸಂಬಂಧದಲ್ಲಿರುವ ವಿಷಯಗಳನ್ನ ಅದು ಬೆಳಗ್ತಾ ಇದೆ ಆತ್ಮಜ್ಯೋತಿ ಅಂತ ಇಷ್ಟ ಹೇಳಿದ್ರು ಗುರುಗಳು. ಇಲ್ಲಿ ತನಕ ಅರ್ಥ ಆಯ್ತಾ? ಇದು ಗಡಿಗೆ ಒಳಗಿನ ದೀಪ ಏನಾಗ್ಯದ, ಗಡಿಗೆ ಒಳಗಿನ ಭಾಗ ಪಣತೆಯನ್ನ ಎಣ್ಣೆಯನ್ನ ಬತ್ತಿಯನ್ನ ಬತ್ತಿ ತುದಿಗಿರುವ ತನ್ನನ್ನ ಜ್ಯೋತಿಯನ್ನ ಮತ್ತಿದಲ್ಲದೆ ಆ ಗಡಿಗೆಗಿರುವ ಐದು ರಂಧ್ರಗಳ ಮೂಲಕ ಬೆಳಕು ಹೊರಗೋಗಿ ಆ ರಂಧ್ರಗಳ ಸಮ್ಮುಖದಲ್ಲಿರುವ ಅಥವಾ ರಂಧ್ರದ ಒಂದು ಸಂಬಂಧದಲ್ಲಿರುವಂತ ವಸ್ತುಗಳನ್ನ ಅದು ಬೆಳಗಿಸ್ತಾ ಇದೆ. ಅದೇ ರೀತಿ ಘಟ ಎಂಬ ಈ ದೇಹದಲ್ಲಿ, ಈ ದೇಹದೊಳಗ್ನು ಒಂದು ಆತ್ಮಜ್ಯೋತಿ ಅದ. ಎಲ್ಲಿ ಅದ ಅಂದ್ರೆ ಬುದ್ಧಿಯ ತುದಿಗದ. ಬುದ್ಧಿಯನ್ನ ಎದಕ್ಕೆ ಹೋಲಿಸ್ಯಾರ ಅಂತಂದ್ರೆ ಬುದ್ಧಿ ಬತ್ತಿಗೆ ಹೋಲಿಸ್ಯಾರ, ಮತ್ತೆ ಎಣ್ಣೆ ಮನಸ್ಸಿಗೆ ಹೋಲಿಸ್ಯಾರ, ಪ್ರಣತೆ ಅಂತಂದ್ರೆ ಹೃದಯ ಕಮಲಕ್ಕೆ ಹೋಲಿಸ್ಯಾರ, ಮಡಿಕೆ ಎದಕ್ಕೆ ಹೋಲಿಸ್ಯಾರಪ್ಪ ಅಂತಂದ್ರೆ ಶರೀರಕ್ಕೆ ಹೋಲಿಸ್ಯಾರ, ಐದು ಇಂದ್ರಿಯಗಳಂತಂದ್ರೆ ಐದು ಛಿದ್ರಗಳಿಗೆ ಹೋಲಿಸ್ಯಾರ. ಈ ರೀತಿ ಹೋಲಿಸಿ ಈ ದೃಷ್ಟಾಂತ ಮಾಡ್ಯಾರ. ಇದು ನಿಮ್ಗೆ ಅರ್ಥ ಆಗ್ಯದ ಇಲ್ಲ ಈ ದೃಷ್ಟಾಂತ? ಡಾಕ್ಟರ್ ಕಾಜ್ಗಾರ್ ಅವರೇ, ಅಶೋಕ್ ಕಾಜ್ಗಾರ್ ಅದಿರಾ? ಡಾಕ್ಟರ್ ಅಶೋಕ್ ಕಾಜ್ಗಾರ್ ಜಾಗ ಖಾಲಿ ಮಾಡಿದ್ರು, ಎಲ್ಲಿ ಕಿರಿಕಿರಿ ಅವ್ರ ಸಂಘ. ಕಾಜ್ಗಾರ್ ಡಾಕ್ಟರ್ ಜಿ ಬುದ್ಧಿ ನಮಸ್ಕಾರ. ಕನೆಕ್ಷನ್ ಪ್ರಾಬ್ಲಮ್ ಬರಾಕಿದ್ರೆ ನೆನ ಪ್ರಾಬ್ಲಮ್ ಆಗ್ತಾ ಇದ್ರಿ. ಯಾವಾಗ ಆಗ್ಲಿಕ್ಕತ್ತದ್ರಿ ಅದು? ಕಟ್ಟಾಗ್ರಿ ಅವತ್ತಾದ್ರಿ. ಯಾಕೆ ಹಂಗ ಕಾಲಕತ್ತದ್ರಿ? ಈ ನೆಟ್ ಪ್ರಾಬ್ಲಮ್ ಐತಿನ್ರಿ ಬರಿ ಬಹಳ ಟ್ರೈ ಮಾಡಾಕತ್ತೀನ್ರಿ. ಹೌದ್ರಿ, ಆಯ್ತು ಪಾಠ ಇದ್ರ ಯೂಟ್ಯೂಬ್ ನ ಕೇಳ್ರಿ, ಪಾಠ ಬಿಡ್ಬೇಡ್ರಿ ಇವತ್ತು, ಚಲೋ ಅದ. ಅದಕ್ಕೆ ಆತ್ಮ ಅಂದ್ರೆ ಏನು ಅಂತ ಕೇಳಕತ್ತಾನ ಶಿಷ್ಯ. ದೃಷ್ಟಾಂತ ಸಿದ್ಧಾಂತವನ್ನ ನೀವೇ ಆಲೋಚನೆ ಮಾಡಿ ಹೇಳ್ಯಾರ. ಮನಸ್ಸು ಅಂದ್ರೆ ಅದಕ್ಕಂತಾರ, ಬುದ್ಧಿ ಅಂದ್ರೆ ಅದಕ್ಕಂತಾರ, ರಂಧ್ರಗಳಂದ್ರೆ ಏನು, ಅವು ಏನ್ ಬೆಳಗ್ತಾವ, ಅವು ಎಷ್ಟು ಬೆಳಗ್ತಾವ. ಒಂದು ಮೂರು ಇಂದ್ರಿಯಗಳು ದೂರದ ವಸ್ತುಗಳನ್ನ ಗ್ರಹಿಸ್ತಾವ, ಎರಡು ಇಂದ್ರಿಯಗಳು ತಮ್ಮ ಸಂಬಂಧ ಆದಾಗ ಮಾತ್ರ ಗ್ರಹಿಸ್ತಾವ ಅನ್ನೋದು ಇಷ್ಟು ಎಲ್ಲ ಹೇಳಾಯ್ತು. ಇದಾದ್ಮೇಲೆ ಒಳಗಿರೋದು ಆತ್ಮಜ್ಯೋತಿ ಎಲ್ಲದ ಅಂದ್ರೆ ನಿಮ್ಮ ಬುದ್ಧಿಯ ತುದಿಗದ ಅಂತ ಹೇಳಿದ್ರು. ಮತ್ತೆ ಬುದ್ಧಿ ತುದಿಗಿರುವ ಆತ್ಮಜ್ಯೋತಿ ಆದ ಅಂದ್ರೆ ನನಗ ಹಂಗ ಹೇಳಿದ್ರೆ ಸಮಾಧಾನ ಆಗಲ್ರಿ, ಆತ್ಮ ಅಂದ್ರೆ ಏನು ಅಂತ. ಆತ್ಮ ಅಂದ್ರೆ ಏನಂದ್ರೆ ಹೆಂಗ ಹೇಳ್ತೀರಿ? ಈಗ ನಿಮ್ ಕಣ್ಣದ, ಕಣ್ಣೇನ್ ಮಾಡ್ತದ ನೋಡ್ತದ್ರಿ? ನಿಮ್ಮ ಕಣ್ಣು ಏನು ಮಾಡುತ್ತದೆ? ಎದುರಿಗಿರೋದನ್ನ ನೋಡ್ತದ, ದೃಶ್ಯವನ್ನು ಬೆಳಗುತ್ತದೆ, ರೂಪವನ್ನು ಬೆಳಗುತ್ತದೆ. ಕಣ್ಣು ರೂಪವನ್ನು ಬೆಳಗುತ್ತದೆ, ದೃಶ್ಯಗಳನ್ನು ನೋಡ್ತದ. ಬೆಳಗುತ್ತದೆ ಅಂದ್ರೆ ಅರಿಯುತ್ತದೆ, ರೂಪವನ್ನು ಅರಿಯುತ್ತದೆ, ದೃಶ್ಯಗಳನ್ನು ಅರಿಯುತ್ತದೆ.
ಅದು ಯಾವಾಗ ಅರಿಲಿಕ್ಕೆ ಸಾಧ್ಯ ಆದ ಅಂತಂದ್ರೆ, ಒಂದು ಶವಕ್ಕೂ ಕಣ್ಣದ, ಹೆಣಕ್ ಕಣ್ಣದ ಇಲ್ರಿ? ಅದವ್ರಪ್ಪ ಹೆಣದ ಕಣ್ಣದ. ಮತ್ತ ಹೆಣದ ಕಣ್ಣುಗಳು ಆ ದೃಶ್ಯವನ್ನು ಬೆಳಗ್ಲಿಕ್ಕೆ ಸಾಧ್ಯನಾ? ಇಲ್ರಿ, ಇಲ್ಲ, ಇಲ್ಲ. ಜೀವಂತ ಮನುಷ್ಯ ಮಾತ್ರ ಆ ದೃಶ್ಯವನ್ನ ಬೆಳಗ್ಲಿಕ್ಕೆ ಸಾಧ್ಯ. ಅದಕ್ಕೇನದ, ಕಣ್ಣು ದೃಶ್ಯವನ್ನು ಬೆಳಗಿದರೆ ಕಣ್ಣನ್ನು ಬೆಳಗುವ ವಸ್ತು ಯಾವುದೋ ಅದು ಆತ್ಮ. ಕಣ್ಣು ದೃಶ್ಯವನ್ನು ಅಥವಾ ರೂಪವನ್ನು ಬೆಳಗಿದರೆ ಅಂತ ಹಿಂಗ್ ಬರೀಬೇಕು. ಕಣ್ಣುಗಳು ರೂಪವನ್ನು ಬೆಳಗಿದರೆ ಕಾಮ, ಆ ಕಣ್ಣುಗಳನ್ನ ಬೆಳಗುವ ವಸ್ತು ಯಾವುದೋ ಅದೇ ಆತ್ಮ. ಆತ್ಮ ಇದ್ರೆ ಕಣ್ಣು ಬೆಳಗ್ತವ, ಕಣ್ಣು ಇದ್ರೆ ರೂಪ ಬೆಳಗ್ತವ. ಹೀಗಾಗಿ ಆತ್ಮ ಎಂದರೆ ಕಣ್ಣಿಗೆ ಸಂಬಂಧಪಟ್ಟಂತೆ ಕಣ್ಣಿನ ಕಣ್ಣು ಆಗಿದೆ. ಕಣ್ಣಿನ ಕಣ್ಣು ರೂಪವನ್ನು ಅರಿಯುವುದಕ್ಕ ಏನ್ ಬೇಕು? ಕಣ್ಣು ಬೇಕು, ಕಣ್ಣು ಬೇಕು. ಕಣ್ಣನ್ನು ಅರಿಯುವುದಕ್ಕ ಆತ್ಮ ಬೇಕ್ರಪ್ಪ. ಈಗೊಂದ್ ಸೆಂಟೆನ್ಸ್ ಹೆಂಗ್ ಬರದ್ರಿ? ಹಂಗೆ ಮುಂದೆ ಕಿವಿಯ ಬಗ್ಗೆ ಬರೀಬೇಕು. ಕಣ್ಣು ರೂಪವನ್ನು ಬೆಳಗಿದರೆ ಅಂದ್ರೆ, ಬೆಳಗಿದರೆ ಅಂದ್ರೆ ಹರಿತರೆ, ತಿಳಿದರೆ, ಕಂಡರೆ, ಏನಾರು ಬರೀರಿ. ಕಣ್ಣು ರೂಪವನ್ನು ಬೆಳಗಿದರೆ ಕಾಮ, ಕಣ್ಣನ್ನು ಕಣ್ಣನ್ನೇ ಬೆಳಗುವ ವಸ್ತು ಯಾವುದೋ ಅದು ಆತ್ಮ. ಹೀಗಾಗಿ ಕಣ್ಣಿಗೆ ಸಂಬಂಧಪಟ್ಟಂತೆ ಆತ್ಮವು ಕಣ್ಣಿನ ಕಣ್ಣಾಗಿದೆ. ಕಣ್ಣಿನ ಕಣ್ಣು ಏನ್ ಬರೆದ್ರಿ? ಒಬ್ರು ಓದ್ರಿ. ಕಣ್ಣು ರೂಪವನ್ನು ಬೆಳಗಿದರೆ ಕಣ್ಣನ್ನು ಬೆಳಗುವ ವಸ್ತು ಯಾವುದೋ ಅದು ಆತ್ಮ. ಕಣ್ಣನ್ನೇ ಬೆಳಗುವ ವಸ್ತು ಯಾವುದು ಅಂದರೆ ಅದು ಆತ್ಮ. ಫುಲ್ ಸ್ಟಾಪ್. ನೆಕ್ಸ್ಟ್. ಕಣ್ಣಿನ ಕಣ್ಣು ಆತ್ಮ. ಹೀಗಾಗಿ ಕಣ್ಣಿಗೆ ಸಂಬಂಧಪಟ್ಟಂತೆ ಅಂತ ಬರೀಬೇಕು. ಬರೀ ಕಣ್ಣಿನ ಕಣ್ಣು ಒಂದೇ ಅನ್ನೋದು, ಇನ್ನ ಬಹಳಷ್ಟು ಬೇರೆ ಬೇರೆ ಇದಕ್ಕೆ ಸಂಬಂಧಪಟ್ಟ. ಹೀಗಾಗಿ ಕಣ್ಣಿಗೆ ಸಂಬಂಧಪಟ್ಟಂತೆ ಆತ್ಮವು ಕಣ್ಣಿನ ಕಣ್ಣಾಗಿದೆ. ಅದರಂಗ ಕಿವಿದು ಬರೀರಿ. ಕಿವಿಯು ಶಬ್ದಗಳನ್ನು ಗ್ರಹಿಸಿದರೆ ಆ ಕಿವಿಯನ್ನು ಗ್ರಹಿಸುವ ಶಕ್ತಿಯನ್ನು ಯಾವುದು ನೀಡುವುದೋ ಅದು ಆತ್ಮ. ಆ ಕಿವಿಗೆ ಶಬ್ದವನ್ನು ಗ್ರಹಿಸುವ ಶಕ್ತಿ ಯಾವುದು ನೀಡುವುದು? ಅದು ಆತ್ಮ. ಕಿವಿಯು ಶಬ್ದವನ್ನು ಬೆಳಗಿದರೆ ಆ ಕಿವಿಯನ್ನೇ ಬೆಳಗುವುದು ಯಾವುದೋ ಅದೇ ಆತ್ಮ. ಹಿಂಗೆ ಬರೀರಿ, ನಾ ಹೆಂಗ್ ಹೇಳ್ತೀನಿ ಹಂಗ್ ಬರೀರಿ ಸ್ವಲ್ಪ. ಕಿವಿಯು ಶಬ್ದವನ್ನು ಬೆಳಗಿದರೆ ಕಾಮ, ಆ ಕಿವಿಯನ್ನೇ ಬೆಳಗುವುದು ಯಾವುದೋ ಅದು ಆತ್ಮ. ಹೀಗಾಗಿ ಕಿವಿಗೆ ಸಂಬಂಧಪಟ್ಟಂತೆ ಆತ್ಮವು ಕಿವಿಯ ಕಿವಿಯಾಗಿದೆ. ಹೀಗಾಗಿ ಕಿವಿಗೆ ಸಂಬಂಧಪಟ್ಟಂತೆ ಆತ್ಮವು ಕಿವಿಗೆ ಕಿವಿಯಾಗಿದೆ. ಪೂರ ಹೋದ್ರೆ ಕಿವಿ ಬಗ್ಗೆ ಪೂರ ಏನ್ ಬರೆದ್ರಿ? ಕಿವಿಯು ಶಬ್ದವನ್ನು ಬೆಳಗಿದರೆ
ಕಿವಿಯನ್ನು ಬೆಳಗುವುದು ಯಾವುದೋ ಅದು ಆತ್ಮ. ಕಿವಿಯನ್ನು ಅಲ್ಲ, ಕಿವಿಯನ್ನೇ ಬೆಳಗುವುದು, ಕಿವಿಯನ್ನೇ ಬೆಳಗುವುದು. ಕಿವಿಯು ಶಬ್ದವನ್ನು ಬೆಳಗಿಯನ್ನೇ ಬೆಳಗುವುದು, ಶಬ್ದವನ್ನ ಕಿವಿಯನ್ನೇ ಬೆಳಗುವುದು ಯಾವುದೋ ಅದು ಆತ್ಮ. ಸಂಬಂಧಪಟ್ಟಂತೆ ಆತ್ಮ ಕಿವಿಯ ಅಲ್ಲಿದೆ. ಇನ್ನ ಒಂದು ಬರೋದಕ್ಕೆ ಕೈ ಬಿಟ್ಬಿಡ. ಮೂಗು ರೂಪ ಗ್ರಾಣ ಮೂಗು ಮೂಗು ವಾಸನೆಯನ್ನ ಗಂಧವನ್ನು ವಾಸನೆಯನ್ನು ಬೆಳಗಿದರೆ ಮೂಗನ್ನೇ ಬೆಳಗುವುದು ಯಾವುದು? ಮೂಗು ಗಂಧವನ್ನು ಬೆಳಗಿದರೆ ಮೂಗನ್ನೇ ಬೆಳಗುವುದು ಯಾವುದೋ ಅದು ಆತ್ಮ. ಹೀಗಾಗಿ ಮೂಗಿಗೆ ಸಂಬಂಧಪಟ್ಟಂತೆ ಆತ್ಮವು ಮೂಗಿಗೆ ಮೂಗಾಗಿದೆ. ಅದೇ ರೀತಿ ಪಂಚ ಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಅಂತಃಕರಣಗಳು ಏನದವ ಎಲ್ಲದಕ್ಕೂ ಹಿಂಗೆ ಬರೀಬೇಕು. ಮುಂದ ಆತ್ಮ ಬುದ್ಧಿಯ ಬುದ್ಧಿ ಮನಸ್ಸಿನ ಮನಸ್ಸು ಮತ್ತೆ ಅದು ಕಾಲಿಗೆ ಕಾಲಾಗಿದೆ, ಕೈ ಕೈ ಆಗಿದೆ, ಕೈಯ ಕೈ ಹಿಂಗ ಎಲ್ಲ ಬರ್ಕೋತೇವ. ಆತ್ಮದ ಒಂದು ಸೆಂಟೆನ್ಸ್ ಹೆಂಗ್ ಬರಿಬೇಕು ಅನ್ನೋದು ಗೊತ್ತಾಗ್ಬಿಡುತ್ತೆ. ನಿಮ್ಮ ಹೆಂಗ್ ತಿಳ್ಕೊಬೇಕಂತ ನೀವೇನ ಇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ಎಲ್ಲಾನು ಇರ್ತಾವ, ಹೆಣದ ಬಲ್ಲಿ ಇರ್ತಾವ, ಅವ್ ಕೆಲ್ಸ ಯಾಕೆ ಮಾಡಲ್ಲ ಅಂದ್ರೆ ಆತ್ಮ ಇಲ್ಲದ ವಿಶೇಷ ಚೈತನ್ಯ. ಆತ್ಮ ಅಂದ್ರೆ ವಿಶೇಷ ಚೈತನ್ಯ ಇಲ್ಲ ಅದ್ರೊಳಗ. ಸಾಮಾನ್ಯ ಚೈತನ್ಯ ಅದ, ಹೆಣದಾಗ್ನು ಅದ, ಜೀವಂತ ಇರೋದ್ರೊಳಗು ಇರೋದು ಸಾಮಾನ್ಯ ಚೈತನ್ಯ. ಅದ್ರೊಳಗಿರೋದು ವಿಶೇಷ ಚೈತನ್ಯ ಇಲ್ಲ. ಹಿಂಗೆಲ್ಲ ಬರೀಬೇಕು ನೀವೆಲ್ಲ ಬರೆದು ಅದನ್ನು ಆತ್ಮ ಅಂತ ಕರೆಯುತ್ತಾರೆ. ಈ ರೀತಿಯಾಗಿ ಯಾವುದು ಈ ಇಂದ್ರಿಯಗಳನ್ನು ಬೆಳಗುತ್ತದೆಯೋ ಅದನ್ನು ಆತ್ಮ ಎಂದು ಕರೆಯುತ್ತಾರೆ. ಇಂದ್ರಿಯ ರೂಪ ಚಿತ್ರಗಳನ್ನು ಪ್ರಕಾಶಿಸುತ್ತಾ ಇಂದ್ರಿಯಗಳೊಡನೆ ಸಂಬಂಧವುಳ್ಳ ವಿಷಯಗಳನ್ನು ಆತ್ಮವೆಂಬ ದ್ವೀಪ ದೀಪ ಪ್ರಕಾಶ ಮಾಡುತ್ತಿದೆ. ಮಾಡ್ತಾ ಇದೆ ಅಲ್ರಿ ಇದು ಸೆಂಟೆನ್ಸ್ ಕರೆಕ್ಟ್ ಅದ ಇಲ್ಲ? ಯಾವುದು ಇಂದ್ರಿಯಗಳನ್ನು ಪ್ರಕಾಶಿಸುತ್ತದೆಯೋ ಅದನ್ನು ಆತ್ಮ ಎಂದು ಕರೆಯುತ್ತಾರೆ.
ಅದನ್ನು ಆತ್ಮ ಅಂತ ಕರೆಯುತ್ತಾರೆ. ಇಂದ್ರಿಯ ರೂಪ ಚಿತ್ರಗಳನ್ನು ಪ್ರಕಾಶಿಸುತ್ತಾ ಅದು ಇಂದ್ರಿಯಗಳನ್ನು ಪ್ರಕಾಶಿಸುತ್ತದೆ ಆತ್ಮ. ಮತ್ತೆ ಇಂದ್ರಿಯಗಳಲ್ಲಿರುವ ಇಂದ್ರಿಯಗಳ ಜೊತೆಗೆ ಸಂಬಂಧವುಳ್ಳಂತ ವಿಷಯಗಳನ್ನು ಆತ್ಮ ಪ್ರಕಾಶಿಸುತ್ತದೆ. ಆತ್ಮ ಬರೀ ಇಂದ್ರಿಯಗಳನ್ನ ಅಷ್ಟೇ ಪ್ರಕಾಶಿಸುವುದಿಲ್ಲ, ನಿಮ್ಮ ಇಂದ್ರಿಯಗಳ ಪ್ರಕಾಶಕ್ಕೆ ಒಂದು ಇದು ಕೊಡ್ರಿ ಉದಾಹರಣೆ. ಇಂದ್ರಿಯಗಳನ್ನು ಪ್ರಕಾಶ ಹೆಂಗ್ ಮಾಡ್ತದ? ವಿಷಯಗಳನ್ನ ಪ್ರಕಾಶ ಮಾಡೋದು ಗೊತ್ತಾಯ್ತು. ಈಗ ಗುಲಾಬ್ ಜಾಮೂನು ಸಕ್ಕರೆ ಜಾಸ್ತಿ ಅದ, ಸಕ್ಕರೆ ಕಡಿಮೆ ಆಗ್ಯದ, ಟೇಸ್ಟ್ ಆಗ್ಯದ, ಚಲೋ ಆಗ್ಯದ ಅಂತ ಹೇಳಿದ್ರೆ ಗುಲಾಬ್ ಜಾಮೂನ್ ಓಕೆ. ಅದೇನಾಯ್ತು? ವಿಷಯವನ್ನ ಬೆಳಗಿದಂಗಾಯ್ತು. ಈಗ ಇಂದ್ರಿಯಗಳು ಬೆಳಗದ ಹೆಂಗ? ಇಂದ್ರಿಯವನ್ನು ಅರಿಯುತ್ತದೆ. ಹೇಗೆ ಅರಿಯುತ್ತದೆ? ತನ್ನ ಸ್ವಯಂ ಶಕ್ತಿಯಿಂದ ಅರಿಯುತ್ತ. ಆತ್ಮವು ಇಂದ್ರಿಯಗಳನ್ನು ತನ್ನ ಸ್ವಯಂ ಶಕ್ತಿಯಿಂದ ಅರಿಯುತ್ತೆ. ಇಂದ್ರಿಯಗಳನ್ನ ಹೇಗೆ ಬೆಳಗ್ತದಪ್ಪ ಅಂತಂದ್ರೆ, ಇಂದ್ರಿಯಗಳನ್ನ ಆತ್ಮ ಹೇಗೆ ತಿಳಿಯುತ್ತದೆ ಅಂದ್ರೆ, ನನ್ನ ಕಿವಿ ಸ್ಪಷ್ಟವಾಗಿ ಕೇಳಿಸುತ್ತಿದೆ, ನನ್ನ ಕಿವಿ ಮಂದವಾಗಿ ಕೇಳಿಸುತ್ತಿದೆ, ನನ್ನ ಕಿವಿ ಕೇಳುತ್ತಲೇ ಇಲ್ಲ, ಶಬ್ದಗಳು ಸರಿಯಾಗಿ ಕೇಳುತ್ತಲೇ ಇಲ್ಲ. ಈ ರೀತಿ ಇದಕ್ಕೇನಂತರ ಆತ್ಮವು ಇಂದ್ರಿಯಗಳನ್ನ ಅರಿಯುವ ವಿಧಾನ ಇದು ಶಾಸ್ತ್ರೀಯವಾಗಿ. ನನ್ನ ಕಣ್ಣು ಸ್ಪಷ್ಟವಾಗಿ ಕಾಣುತ್ತಿದೆ, ಇದಕ್ಕೇನಂತರ ಸ್ಫುಟತ್ವ, ಸ್ಫುಟವಾಗಿ ಸ್ಪಷ್ಟವಾಗಿ ಕಾಣುತ್ತಿದೆ. ಇದಕ್ಕೇನಂತರ ಸ್ಫುಟತ್ವ. ನೆಕ್ಸ್ಟ್, ನನ್ನ ಕಣ್ಣು ಮಂದತ್ವ, ಮಂಜು ಮಂಜಾಗಿ ಕಾಣುತ್ತಿದೆ, ಇದಕ್ಕೇನಂತರ ಮಂದತ್ವ. ಮಂದತ್ವ, ನನ್ನ ಕಣ್ಣು ಕಾಣುತ್ತಲೇ ಇಲ್ಲ, ಅಂಧತ್ವ. ಅಂಧತ್ವ, ಆತ್ಮವು ಇಂದ್ರಿಯವನ್ನು ಅರಿಯುವಾಗ ಈ ಸ್ಫುಟತ್ವ, ಮಂದತ್ವ, ಅಂಧತ್ವಗಳ ಮೂಲಕ ಈ ಇಂದ್ರಿಯಗಳನ್ನು ಅರಿಯುತ್ತದೆ, ಮತ್ತು ಇಂದ್ರಿಯಗಳ ಮೂಲಕ ವಿಷಯಗಳನ್ನು ಅರಿಯುತ್ತದೆ. ಜಾಮೂನು ಸಪ್ಪಗೆ ಆಗಿದೆ, ಜಾಮೂನು ಬಹಳ ಸಿಹಿ ಆಗಿದೆ, ಜಾಮೂನು ಮೀಡಿಯಂ ಸಿಹಿ ಆಗಿದೆ. ಚಿತ್ರಗಳನ್ನ ಪ್ರಕಾಶಿಸುತ್ತಾ ಅವುಗಳ ಸಂಬಂಧವುಳ್ಳ ವಿಷಯಗಳನ್ನು ಪ್ರಕಾಶಿಸುತ್ತಿದೆ. ವಿಷಯಗಳ ಹೆಂಗ್ ಪ್ರಕಾಶಿಸ್ತದ? ಇಂದ್ರಿಯಗಳನ್ನ ಹೆಂಗ್ ಪ್ರಕಾಶಿಸುತ್ತದೆ? ಆತ್ಮ ಅನ್ನೋದು ಗೊತ್ತಾಯ್ತ ನಿಮಗೆ? ಗೊತ್ತಾಯ್ತ್ರಿಪ್ಪ. ವಿಷಯಗಳು ಪ್ರಕಾಶಿಸುವುದು, ಇಂದ್ರಿಯಗಳು ಪ್ರಕಾಶಿಸುವುದು, ಹೆಂಗಪ್ಪ ಅಂದ್ರೆ ಹಿಂಗ. ಅದಕ್ಕ ವಿಷಯಗಳನ್ನಾದರೂ ಕೂಡ ಇಂದ್ರಿಯಗಳ ಸಹಾಯದಿಂದ ಪ್ರಕಾಶ ಮಾಡುತ್ತದೆ. ಇದು ಏನಾಯ್ತು? ವ್ಯಷ್ಟಿ ದೇಹದ್ದು. ಇದೇನಾಯ್ತು? ಒಂದು ದೇಹದ ಒಳಗ ನಡೆಯುವ ಪ್ರಕ್ರಿಯೆ. ಇದು ಶರೀರದ ಒಳಗ್ ನಡೆಯದು, ಇನ್ನ ಸಮಷ್ಟಿ ಒಳಗ್ ನಡೆಯದು ನಾಳೆ ಹೇಳ್ತೀನಿ. ಸಮಷ್ಟಿ ಒಳಗ್ ನಡೆಯದು ನಾಳೆ ಹೇಳ್ತೀನಿ. ಈ ಒಂದು ಒಂದ್ ಇನ್ನೊಂದು ಸಣ್ಣ ಕತೆ ಹೇಳ್ತೀನಿ, ಅದು ಜೋಕ್ ಅಂತಾರೆ ತೋರಿ, ಕತೆ ಅಂತಾರೆ ತೋರಿ. ಇಂದ್ರಿಯಗಳ ತಾಕಲಾಟದಿಂದ ಮನೆಯೊಳಗೆ ಎಷ್ಟು ಸಮಸ್ಯೆಗಳಾಗ್ತಾವ ಅನ್ನೋದಕ್ಕ. ಒಬ್ಬವನಿಗೆ ಏನ್ ಅಡಿಗೆ ಮಾಡಿ ಉಣಿಸಿದ್ರು ಸಮಾಧಾನ ಆಗ್ತಿದ್ದ, ಬಹಳ ಕಿರಿಕಿರಿ ಮಾಡ್ತಿದ್ದ.
ಕಿರಿಕಿರಿ ಮಾಡ್ತಾರೆ. ಹೆಂಡತಿಗೆ ಒಟ್ಟ ಸುಧಾರಿಸ್ಲೇ ಇಲ್ಲ ಅಂತ ಮದುವೆ ಆಗಿ ಇಷ್ಟು ವರ್ಷ ಆದ್ರು ಒಂದ್ ದಿನಾನು ಅವನ್ ಏನಂತನ ತಿಳಿದು 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 ಏನು ಮಾಡಿದ್ರು ಅವನಿಗೆ ಸಮಾಧಾನ ಇಲ್ಲ. ಊಟ ಮಾಡೋದಂದ್ರ ಒಂದ್ ದೊಡ್ಡ ಯುದ್ಧನೇ ಆಗ್ಲಕತ್ತದ, ಕಿರಿಕಿರಿನೇ ಆಗ್ಲಕತ್ತದ. ಹ್ಯಾಂಗಿದು ಈ ಸಮಸ್ಯೆ ಬಗೆಹರಿಸ್ಕೋಬೇಕಾದ್ರೆ ಹೆಂಗ್ ಮಾಡಬೇಕು ಅಂತ ಚಿಂತೆ. ದಿನವು ಅಡಿಗೆ ಟೇಸ್ಟ್ ಆಗಿರೋದು ಕಿರಿಕಿರಿ ಮಾಡಿದ್ರೆ ಏನ್ ಮಾಡ್ತೀರಿ? ಇವನ್ ಟೇಸ್ಟರ ಏನದ, ಏನ್ ಬೇಕಂತದ ಇವನ ನಾಲಿಗೆ? ನಾನ್ ಇಷ್ಟೆಲ್ಲ ಮಾಡಿದ್ರು ಅವನಿಗೆ ಸಮಾಧಾನನೇ ಇಲ್ಲ, ಇದು ಹೆಂಗ ಮಾಡ್ಬೇಕು ಅಂತ ದೊಡ್ಡ ಚಿಂತೆ ಆಗ್ಬಿಡ್ತಂತ. ದೊಡ್ಡ ಚಿಂತೆ ಆದ್ಮೇಲ ಮಗ್ಲಾಗ ನಾಗರತ್ನ ಕೊಳಕಿ ಅಂತೇಳಿ ಬ್ರಹ್ಮಜ್ಞಾನಿಗಳರ ದೊಡ್ಡವರ ಹಿರಿಯರದ ಅಂತೇಳಿ ಹೋಗಿ ಒಂದ್ ಸ್ವಲ್ಪ ಹೇಳಿದ್ರೆ ಕೇಳಮು ತಿಳಿದವರಿಗೆ ಅಂತ ಕೇಳಿದ್ರು. ಆ ಹೆಣ್ಮಗಳು ಹೋಗಿ ಕೇಳಿದ ಕೂಡಲೇ ಇವ್ರು ಹೇಳಿದ್ರು, ನಮ್ಮ ಬ್ರಹ್ಮಜ್ಞಾನದ ಪ್ರಕಾರ ನೋಡಮ್ಮ ರುಚಿ ಅಂದ್ರೆ ನಾಲ್ಕು, ಹುಳಿ, ಉಪ್ಪ, ಖಾರ, ಸಿಹಿ ಅಂತ ನಾಲ್ಕು ರುಚಿ ಇರ್ತಾವ. ಒಂದು ಒಗರ್ ಅಂತ ಇರ್ತದ, ಉಪ್ಪ, ಹುಳಿ, ಸಿಹಿ, ಖಾರ, ಒಗರ್ ಅಂತ ಹಿಂಗಿರ್ತಾವ. ಒಗರದ ಅಡಿಗೆ ಅಂತೂ ಏನು ಕೈ ಅಡಿಗೆ ಮಾಡಿದ್ರೆ ಯಾರು ತಿನ್ನಲ್ಲ. ಅದು ಒಗರು ಬರೀ ಔಷಧಿಗಾಗಿ ಅಷ್ಟೇ ಉಪಯೋಗ ಆಗ್ತದ. ಅದರ ಹುಳಿ ರುಚಿ ಸಿಹಿ ಖಾರದಲ್ಲಿ ಸಮಸ್ಯೆ ಆಗ್ಲಕತ್ತದ ಅಂತಂದ್ರ ಕುಂತ ಆಲೋಚನೆ ಮಾಡಿ ನಾಳೆ ಹೇಳ್ತೀನಿ. ಮತ್ ಮರದಿನ ಬಂದ, ಮರದಿನ ಬಂದ್ಮೇಲ ಏನ್ ಮಾಡಿದ್ರಂತ, ಇದ್ರೊಳಗ ಒಂದೊಂದ್ ಐಟಮ್ನಾಗ ಮೂರ್ ತರ ಅಡಿಗೆ ಮಾಡಬೇಕು ಅಂತ ಹೇಳ. ಹೆಂಗ ಸಿಹಿ, ಜಾಸ್ತಿ ಸಿಹಿ, ಮೀಡಿಯಂ ಸಿಹಿ, ಕಡಿಮ್ ಸಿಹಿ, ಖಾರ ಜಾಸ್ತಿ ಖಾರ, ಮೀಡಿಯಂ ಖಾರ, ಕಡಿಮ್ ಖಾರ, ಹಿಂಗ ನಾಲ್ಕು ರುಚಿಗಳು ಮೂರ್ ಆದ್ರೆ ಎಸದು ಅಡಿಗೆ ಹನ್ನೆರಡು ಟೇಸ್ಟ್ ಮಾಡೋದು ಅಂತ. ಹನ್ನೆರಡು ಟೇಸ್ಟಿಂದ ಅಡಿಗೆ ಮಾಡು, ಹನ್ನೆರಡು ಟೇಸ್ಟಿಂದ ಅಡಿಗೆ ಮಾಡು ಅಂದ್ರ ಆಯ್ತು ಮಾಡಂ ಪ್ರಯತ್ನ ಮಾಡಂ. ಪಾಪ ಮುಂಜಾನೆ ಎದ್ದು ಇವತ್ ಹೆಂಗ ಕಾಲಕ್ಕೆ ಈ ಗಂಡ ಸ್ಯಾಟಿಸ್ಫೈ ಮಾಡೇ ಬಿಡೋಣ, ಇಲ್ಲ ಐಡಿಯಾ ಚಲೋ ಅದ. ಹೆಚ್ಚಾದ್ರೆ ಹೆಚ್ಚಾಗ್ತದ ಅಂತಾನ, ಕಡಿಮೆ ಆದ್ರೆ ಕಡಿಮೆ ಆಗ್ತದ ಅಂತಾನ, ಇವತ್ ಏನಂತಾನ ನೋಡ್ರೆ ನೋಡ ಹೇಳಿ. ಏನ್ ಮಾಡ್ತಾಳ, ಹನ್ನೆರಡು ತರ ಅಡಿಗೆಗಳಿಗೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಅಡಿಗೆ ಮಾಡಿ ಗಟ್ಟಿ ನೀರು ಬಸ್ತ್ ಹೋಗ್ಬಿಡ್ತದ ಅಕ್ಕಿ. ಪಾಪ ಎಲ್ಲ ಟೇಸ್ಟ್ 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 ಹನ್ನೆರಡು ತರ ಅಡಿಗೆ ಮಾಡ ಅಕ್ಕಿಯ ಮಾಡಾಗ ಅಕ್ಕಿಗೊಂದು ಸಣ್ಣದೊಂದು ಕೂಸಿರ್ ಮಗು. ಆ ಮಗು ಏನ್ ಮಾಡ್ಬಿಡ್ತದಪ್ಪ ಅಂತಂದ್ರ ಅದ್ರ ಕಡೆ ಅಷ್ಟು ಲಕ್ಷ ಕೊಡ್ಲಕ್ಕಾಗಲ್ಲ, ಅದ್ ಏನೇನೋ ಹೇಳ್ತದ ಅದ್ರ ಕಡೆ ಲಕ್ಷ ಕೊಡಲಿಕ್ಕೆ ಅಡಿಗೆ ಮಾಡೋದ್ರಾಗ ಗದ್ಲ ಗದ್ಲ ಮಾಡಿ ಅದು ಬಂದ್ ಏನ್ ಮಾಡ್ಬಿಡ್ತದ, ಅದು ಒಳ್ಳೆ ಇರ್ತದಲ್ಲ ಒಳ್ಳ. ಈಗಿನವ್ರಿಗೆ ಒಳ್ಳಂದ್ರೆ ಗೊತ್ತಾಗ್ತದ, ಇಲ್ಲ ಮಿಕ್ಸರ್ ಮಿಕ್ಸರ್ ಅದ ಈಗಿನವ್ರಿಗೆ. ಮೊದಲಿನ ಕಾಲದಾಗ ನೆಲದಾಗ ಒಂದು ಒಳ್ಳ ಅಂತ ಇರ್ತದ, ಒಳ್ಳ ರುಬ್ಬಗುಂಡ ಅಂತ ಇರ್ತದ. ಆ ಒಳ್ಳನಾಗ ಬಂದ್ ಅದ್ ಏನ್ ಮಾಡ್ಬಿಡ್ತದ, ಹೊಲಸ್ ಮಾಡಿ ಹೊಲಸ್ ಮಾಡ್ತದ. ಹೊಲಸ್ ಮಾಡಿದ ಕೂಡ್ಲೇನೆ ಈ ಅಡಿಗೆ ಮಾಡಿದ್ಮೇಲೆ ನಿಧಾನ ತೆಗೆಮಂತ ಹೇಳಕ್ಕೆ ಸ್ವಲ್ಪ ಮೊದಲಿದ ಅಡಿಗೆ ಕೆಲ್ಸಕ್ಕೆ ಪ್ರಯಾರಿಟಿ ಕೊಟ್ಟಿರ್ತಾಳ, ಆಮೇಲೆ ಬಳ ಚೆಲ್ಲಿದ್ರಾಯ್ತ ಅಂತ ಹೇಳಿ ಆಕೆ ಏನ್ ಮಾಡ್ತಾಳ, ಸ್ವಲ್ಪ ಅದನ್ನ ತಡ ಮಾಡಕ್ ಮಾಡ್ತಾಳ. ಮಾಡೋದ್ರಾಗ ಏನಾಗ್ಬಿಡ್ತದ, ಕಾಂಡ ಬಂದ ಬಿಡ್ತಾಳ. ಕಾಂಡ ಬಂದ ಕೂಡ್ಲೇನೆ ಇವೆಲ್ಲ ಅಡಿಗೆಗಳು ಮಾಡೋದ್ರ ಸಂಗಟ ಅದನ್ನ ನಡ್ಬರ್ಕ್ ಇಟ್ಕೊಂಡು ಹೊಲಸ್ ಇಟ್ಕೊಂಡು ಅಡಿಗೆ ಮಾಡ್ಲಿಕ್ಕತ್ತಿದೆ ಅಂತೇಳಿ ಮತ್ತ ಜಗಳ ತೆಗಿತಾನೆ ಇವ ಎಲ್ಲಿ ಕಿರಿಕಿರಿ ಅಂತೇಳಿ ಪಟ್ ಅಂತೇಳಿ ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಡ್ತಾವ. ಒಳ್ಳಿನ ಮೇಲೆ ಒಳ್ಳಿನ ಮೇಲೆ ಪ್ಲೇಟ್ ಮುಚ್ಚಿ ಇಟ್ಬಿಡ್ತಾಳ. ಮುಚ್ಚಿ ಇಟ್ಟು ಅವನಿಗೆಲ್ಲ ಅಡಿಗೆ ನೀಡ್ತಾಳ, ಒಂದೊಂದು 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 ಅಡಿಗೆ ನೀಡ್ತಾಳ. ಒಂದ್ ಅಡಿಗೆ ನೀಡಿದ್ರಿಗೆ ಮತ್ತೆ ಸಡಿತಾನೆ, ಏ ಇಷ್ಟೇ ಖಾರ ಮಾಡಿ, ಏ ಇಲ್ಲ ಕಡಿಸ್ತಾನ, ಏ ಬಾಳ ಕಡಿಮೆ ಆಯ್ತು, ಮೀಡಿಯಂ ಖಾರ ತಗೋ. ಹಿಂಗ ಅಕ್ಕಿ ಎಲ್ಲ ಓಸು ಐಟಮ್ಗಳು
ನೀಡ್ತಾಳ ಎಲ್ಲ 12 ಐಟಮ್ಗಳು ಅವನಿಗೆ ಟೇಸ್ಟ್ ಮಾಡಿ ಅವನಿಗೆ ಸ್ಯಾಟಿಸ್ಫೈ ಮಾಡ್ಬೇಕತ್ತ, ಆಕಿ ಹೈರಾಣ ಮಾಡ್ಲಕತ್ತ, ಹೈರಾಣ ಆಗ್ಲಕತ್ತಾಳ. ಆ ಮಗನಿಗೆ ಲಕ್ಷ್ಯ ಎಲ್ಲದ ಅಂದ್ರ ಆ ಒಳ್ಳಿನ ಮೇಲೆ, ಒಳ್ಳಿನ ಮೇಲೆ ಲಕ್ಷ್ಯ ಅದ ಅವನಿಗೆ. ಅವ ಏನಂತಾನ, ಎಲ್ಲ ರೀತಿ ಮಾಡ್ಯಾಳ ಅಂದ್ರು ಅದ್ರೊಳಗೇನ ಮುಚ್ಚಿಟ್ಟಾಳ ಅಂತ ಅವನಿಗೆ ತಲೆ. ಅವ ಏನ್ ಮಾಡ್ದ, ಏ ಅದ್ರಾಗ ಏನ್ ಮುಚ್ಚಿಟ್ಟಿದೆ ಹೇಳ, ಏನದ ಮುಚ್ಚಿಟ್ಟಿದೆ ಹೇಳ, ಬೆದರ್ಸ್ಲಕತ್ ನಂತ. ಬೆದರ್ಸ್ಲಕತ್ತಿದ್ ಕೂಡ್ಲೇನೆ ಏ ಏನಿಲ್ಲ ಏನಿಲ್ಲ ಅಂತೇಳಿ ಅಕ್ಕಿ ಏನ್ ಮಾಡಿದ್ಳು, ಅದನ್ನ ಅವಾಯ್ಡ್ ಮಾಡ್ಲಕ್ ಪ್ರಯತ್ನ ಮಾಡಿದಳು. ಮಾಡಿದ್ರ ಕೇಳಲಿಲ್ಲ, ಇಟೆಲ್ಲ ಮಾಡಿ ಮತ್ತ ಮೂಡ್ ಕೆಡಿಸ್ಕೊಂಡು ಮತ್ ಎದ್ದು ನಿಂತು ಗಂಗಾಳ ತಗೊಂಡು ಬಡ್ಯಂಗದನ ಅಂತೇಳಿ, ಏ ಅದ ಏನ್ ಮುಚ್ಚಿಟ್ಟಿದ್ ತೆಗಿ ತೆಗಿ ನೀಡದ್ರೊಳಗ ಏನ್ ಇಟ್ಟಿದ್ ನೀರ್ ನೀಡನ್ನ ಒಂದ್ ಚಮಚ ತಗೊಂಡು ಅದನ್ನು ಒಂದಿಟ್ಟು ಅವನಿಗೆ ನೀಡ್ಬಿಟ್ಟು, ನೀಡಿದ್ಮೇಲೆ ಏನಾಯ್ತು ಅದನ್ನ ನಾವ ಟೇಸ್ಟ್ ಮಾಡ್ದ. ಅವನಂದ, ನೀನು ಎಷ್ಟು ಬದ್ಮಾಶದಿ ಅಂದ್ರ ಇಂತ ಚಲೋದ ನೀ ತಿನ್ಬೇಕತ್ ಇಟ್ಕೊಂಡು ಉಳಿದು ಎಲ್ಲ ನನ್ನ ಕೆಲ್ಸಕ್ ಬರ್ಲಾರ್ದ ನೀಡ್ಲಕತ್ತಿದ್ ನೋಡು. ಎಂತ ಚಂದ ನೀನ್ ಇಟ್ಕೊಂಡ್ ಕೊಡ್ತೀವಿ ನನಗ್ ನೋಡಿ, ನೀವೆಲ್ಲ ಕೆಲ್ಸಕ್ ಬರ್ಲಾರ್ದ ನೀಡ್ಲಕತ್ತೀರಿ, ಇನ್ ಮುಂದೆ ದಿನ ನನಗ್ ಇದೇ ಮಾಡಿ ನೀರ ಅನ್ನ. ಅವನು ಎಲ್ಲೆಲ್ಲೋ ಏನೇನೋ ತಿಂದು ನಾಲಿಗೆ ಟೇಸ್ಟ್ ಸುಳ್ಳಾಡಂಗಿರ್ತದ. ಅವನಿಗೆ ಅಂತದ್ ತಿಂದ್ರೆ ರುಚಿ ಚಲೋದ್ ಮಾಡಿದ್ರೆ ಹೆಂಗ್ ರುಚಿ. ಮನುಷ್ಯನ ನಾಲಿಗೆ ಎಲ್ಲಿ ಒಯ್ದ ಹಚ್ತದ, ಪರಿಸ್ಥಿತಿ ಹ್ಯಾಂಗ್ ಮಾಡಿರ್ತದ, ಏನ್ ಬೇಕದೆ ತಿಂದ್ರ ಏನಾಗ್ಬೇಕು ಪರಿಸ್ಥಿತಿ. ಅದಕ್ಕೆ ಹೊರಗೆ ತಿನ್ಬೇಡ್ರು, ಹೊರಗೆ ತಿನ್ಬೇಡ್ರು, ಹೊರಗೆ ತಿಂದ್ರೆ ನಿಮ್ ನಾಲಿಗೆ ಇಂಥದ್ ಹೊಲಸ್ ತಿನ್ಬೇಕು ಅನಿಸ್ತದ. ಚಲೋದ್ ಅಮೃತ ತಿಂದ್ರೆ ನಿಮಗೆ ಟೇಸ್ಟ್ ಬರಂಗಿಲ್ಲ, ಮನೆಯಿಂದ ಅಮೃತ ರುಚಿ ಬರಲ್ಲ, ಹೊರಗಿಂದ ಹೊಲಸ್ ತಿನ್ಬೇಡ್ರಿ ಅಂದ್ರು. ಹೊರಗೆ ಹೋಗಿ ಹೊಲಸು ತಿಂದು ಹೊಲಸು ಕುಡಿದು ಹೊಲಸ ನಡಿ ಆಗಿ ಮನೆಗೆ ಬಂದು ಏನಾರ ಬೇಕಂದ್ರೆ ಹೆಂಗ್ ಸಿಗ್ತದ, ಚಲೋ ಹೆಂಗ್ ಹತ್ತದ ಅದು. ಇದು ದೃಷ್ಟಾಂತ ಆಯ್ತು ಬಿದ್ರಿ, ಸಿದ್ಧಾಂತ ಏನ್ರಿ ಏನ್ರಿ ಈ ಈ ಕಥೆ ಸಿದ್ಧಾಂತ ಏನಾದ್ರು ಪರಿಸ್ಥಿತಿ ಏನ್ರಿ ಸಿದ್ಧಾಂತ ಏನಕ್ಕೆ ಮರುದಿನ ಕೇಳ್ತಾಳ ನಿನ್ ಗಂಡಂದ ಟೇಸ್ಟ್ ಯಾವ್ದು ಅಂತ ಕೇಳ್ತಾಳ, ಏನ್ ಟೇಸ್ಟ್ ಕಂಡು ಹಿಡ್ದಿ ನಿನ್ ಗಂಡಂದು ಅಂತ. ಅದ ಮರ್ಯಾದೆ ಇಲ್ಲ ಬಿಡವ ಹೇಳ್ಬೇಕಂತ, ಏನ್ ಹೇಳ್ಕೊಳ್ಳೆ ನನ್ನ ಗಂಡ ಇಂತ ರುಚಿ ಬೇಕಂತ ನಾ ಹೆಂಗ್ ಮಾಡಿ ನೀಡ್ಬೇಕಿಲ್ಲ ಅಂತ ಅವಕ್ಕೆ ಏನ್ ಮಾಡ್ಬೇಕು. ಹಂದಿ ಜಾತಿ ಗಂಡಲ್ಲಿ ನೋಡ್ರಿ, ಹಂದಿ ಜಾತಿ ಗಂಡ ನಾಲಿಗೆ ಅದರ್ದ ಇರ್ಬೇಕು, ಮತ್ತೆ ಏನ್ ಮಾಡ್ಲಕ್ ಆಗ್ತಿ. ಅದಕ್ಕ ರುಚಿಯನ್ನ ಕೆಡಿಸ್ಕೋಬಾರ್ದು ಅಂತ ಅಂದ್ರೆ ಎಲ್ಲಿ ಬೇಕು ಅಲ್ಲಿ ಹೋಗಿ ಏನ್ ಬೇಕಾದ್ರು ತಿಂದು ಮನೆಯಾಗ ಮಾಡ್ಕೊಂಡು ತಿನ್ಲಕ್ ಸಾಧ್ಯನೆ ಇಲ್ಲ, ಹಂಗಾಗ್ಬಿಡ್ತು. ಮನೆಗ್ ಮಾಡಿದ್ದು ಟೇಸ್ಟೇ ಬರಂಗಿಲ್ಲ, ಹೊರಗೆ ಹೋಗಿ ಅದು ಇದು ಇದು ಅದು ಅಲ್ಲಿ ಚಲೋ ಇರ್ತದೆ ಇಲ್ಲಿ ಚಲೋ ಇರ್ತದೆ ಅಲ್ಲಿ ಟೇಸ್ಟ್ ಇರ್ತದೆ ಇಲ್ಲಿ ಟೇಸ್ಟ್ ಇರ್ತದೆ ಅಂತ ತಿಂದು ಮನೆಯಾಗಿಂದ ರುಚಿ ಮನೆಯಾಗಿಂದ ತಿಂದಿರ ರುಚಿ ಬಾ ಅಂದ್ರೆ ಎಲ್ಲಿ ಬರ್ತದೆ ಪಾಲಿಸಿ ಹೇಳೋದು. ಅದಕ್ಕೆ ಇದು ಎಷ್ಟು ದೇಹದೊಳಗಿಂದ ಆತ್ಮ ಹೆಂಗ್ ಕೆಲಸ ಮಾಡ್ತದ ಅಂತ ಗೊತ್ತಾಯ್ತು. ಇನ್ನ ಸಮಷ್ಟಿ ದೇಹದೊಳಗೆ ಇದು ಏನಾಯ್ತು ವಿಶೇಷ ಚೈತನ್ಯ ಒಳಗಿರೋದು ಸ್ಪೆಷಲ್ ಕನೆಕ್ಷನ್. ಮನಿ ಮುಂದೆ ನೀರಿನ ಪೈಪ್ ದೊಡ್ಡದ ಮೇನ್ ಲೈನ್ ಹೋಗ್ಯದ, ಆ ಮೇನ್ ಲೈನ್ ಎಲ್ಲಾರ ಮನಿ ಮುಂದೆ ಹೋಗಿರ್ತದ, ಆದ್ರೆ ನೀರ್ ಎಲ್ಲಾರ ಮನಿಗೆ ಬರಲ್ಲ. ಯಾರ ಸ್ಪೆಷಲ್ ಕನೆಕ್ಷನ್ ತಾವ್ ತಗೊಂಡಿರ್ತಾರೋ ಅವ್ರಿಗೆ ಮಾತ್ರ ಅದು ಬರ್ತದೆ. ಹಂಗ ಇದು ವಿಶೇಷ ಕನೆಕ್ಷನ್ ಎಂದು ಸುದ್ದಿ ಇದು ವ್ಯಷ್ಟಿ ದೇಹ. ಇನ್ನ ಸಾಮಾನ್ಯ ಚೈತನ್ಯ ಇದು ವಿಶೇಷ ಚೈತನ್ಯ ಹೆಂಗ್ ಕೆಲಸ ಮಾಡ್ತದ ಅನ್ನೋದು ಇಲ್ಲಿ ಗೊತ್ತಾಯ್ತು. ಈ ಸಾಮಾನ್ಯ ಚೈತನ್ಯ ಹೊರ ಜಗತ್ತಿನೊಳಗೆ ಹೆಂಗ್ ಕೆಲಸ ಮಾಡ್ತದ ಅನ್ನೋದು ನಾಳೆಗೆ ಹೇಳೋಣ.